ಒಂದೂವರೆ 12 ಗಂಟೆ ಆದರೂ ಕೂಡ ಫೋನ್ ಮಾಡಿ ಜ್ಞಾಪಿಸ್ಬೇಕು ಬನ್ನಿ ಸರ್ ಅಂತೇಳಿ. ಬಟ್ ಆದರೆ ಇವತ್ತು ಅಷ್ಟು ದೂರದಿಂದ ಅವರು ವಿಜಯನಗರದಿಂದ ಇಲ್ಲಿವರೆಗೂ ಬಂದಿದ್ದಾರೆ ಅಂದರೆ ಬಿಕಾಸ್ ಆಫ್ ಚಂದ್ರು ಅವರ ಅಭಿಮಾನಕ್ಕೋಸ್ಕರ. ಸೊ ಎಲ್ಲರಿಗೂ ಸ್ವಾಗತ ಕೋರ್ತಾ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಅವರು ಹೇಳೋ ಪ್ರಕಾರನೇ ಒಂದು ಬಹಳ ರೈತರ ಕುಟುಂಬದಿಂದ ಬಂದು ಬಡ ಕುಟುಂಬದಿಂದ ಬಂದು ಸಾಲು ಸಾಲು ಯಶಸ್ವಿ ಸಿನಿಮಾಗಳನ್ನ ಮಾಡ್ಕೊಂಬಂದು ಯಶಸ್ವಿ ಚಿತ್ರಗಳನ್ನ ಕನ್ನಡ ಚಿತ್ರರಂಗಕ್ಕೆ ಅರ್ಪಿಸಿ ನೂರಾರು ಜನಕ್ಕೆ ಕೆಲಸ ಕೊಟ್ಟಿರುವಂತಹ ಚಂದ್ರು ಅವರಿಗೆ ಮೊದಲನೇದಾಗಿ ಪತ್ರಕರ್ತರ ಮತ್ತು ನನ್ನ ವೈಯಕ್ತಿಕವಾಗಿ ಹುಟ್ಟುಹಬ್ಬ ಶುಭಾಶಯಗಳು ಕೇಳ್ತಾ, ಈ ವರ್ಷದಲ್ಲಿ ಈಗಷ್ಟೇ 15 ದಿವಸ ಹಿಂದೆ ಒಂದು ಗ್ರ್ಯಾಂಡ್ ಲಾಂಚ್ ಮಾಡಿದ್ರು RC ಸ್ಟುಡಿಯೋಸ್ ಅಂಥೇಳಿ. ಈ ವರ್ಷ 5 ಸಿನಿಮಾಗಳನ್ನ ಮಾಡಬೇಕು ಅಂಥೇಳಿ ಎಲ್ಲನೂ ತಯಾರಿ ಮಾಡ್ಕೋತಿದ್ದಾರೆ ಹಂತಂತವಾಗಿ. ಎಲ್ಲನೂ ಕೂಡ ಒಂದೊಂದು ಪಿಕ್ಚರ್ ಶುರು ಆದಾಗ ಮಾಧ್ಯಮದ ಮಿತ್ರರಿಗೆ ಎಲ್ಲನೂ ಕೂಡ ಒಂದು ಮಾಹಿತಿಯನ್ನು ಕೊಡ್ತಾರೆ ಅಂತ ಹೇಳ್ತಾ, ಮತ್ತೊಮ್ಮೆ ಬಂದಿರುವಂಥ ಎಲ್ಲ ಸ್ನೇಹಿತರಿಗೆ ಸ್ವಾಗತ ಕೋರ್ತಾ, ಇವತ್ತಿನ ಮುಂದಿನ ಅಜೆಂಡಾ ಏನೇನು ಮಾಡ್ತಾರೆ ಚಂದ್ರು RC ಸ್ಟುಡಿಯೋಸಿಂದ ಅಂಥೇಳಿ ನಿರ್ಮಾಪಕ ಮತ್ತು ನಿರ್ದೇಶಕ ಚಂದ್ರು ಅವರು 4 ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ನಮ್ಮ ಬಹಳ ಬೇಕಾದ ಚಂದ್ರು ಅವರ ಆತ್ಮೀಯ ಸ್ನೇಹಿತರುಗಳು ಕೂಡ ಅವರು ಶುಭ ಹಾರೈಸಕ್ಕೆ ಬಂದಿದ್ದಾರೆ. ಮಂಜುನಾಥ್ ಸರ್ ಅವರು ಬಹಳ ಸುದೀರ್ಘವಾಗಿ ಅದ್ಭುತವಾಗಿ ಕನ್ನಡದಲ್ಲಿ ಮಾತಾಡ್ತಾರೆ, ಹಾಗಾಗಿ ಅವರು ಕೂಡ ಆಶೀರ್ವಾದ ಮಾಡಬೇಕು ಚಂದ್ರು ಸರ್ಗೆ ಅಂತ ಕೇಳಿಕೊಂಡು ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಕೋರ್ತೀನಿ. ಥ್ಯಾಂಕ್ ಯು. ಈ ಸಿನಿ ಲೋಕದ ಬೆಳಗುವಲ್ಲಿ ತನ್ನದೇ ಆದಂಥ ಬೃಹತ್ ತಾರಾ ಲೋಕವನ್ನು, ನಿರ್ಮಾಣ ಲೋಕವನ್ನು ಹೊಂದಿರತಕ್ಕಂಥದ್ದು ನಮ್ಮ ಕನ್ನಡದ ಸೌಭಾಗ್ಯ ಅಂತ ನಾನಾದರೂ ಭಾವಿಸ್ತಾ, ಇಂಥ ಒಂದು ವೈಶಿಷ್ಟ್ಯಮಯವಾದಂಥ ಸ್ಥಾನವನ್ನು ಭಾರತೀಯ ಮಟ್ಟದಲ್ಲಿ ಕನ್ನಡ ಚಿತ್ರರಂಗದ ವೈಶಿಷ್ಟ್ಯಮಯ ಸ್ಥಾನವನ್ನು ತಂದುಕೊಡಲಿಕ್ಕೆ ಅನೇಕ ಗಣ್ಯರು ಶ್ರಮಿಸುವ ಹಾಗೆ ತಮ್ಮ ಹೆಜ್ಜೆ ಗುರುತುಗಳನ್ನು ಬಿಟ್ಟೋಗಿದ್ದಾರೆ ಮತ್ತು ಅನೇಕರು ಶ್ರಮಿಸ್ತಾ ಇದ್ದಾರೆ. ದೊಡ್ಡ ದೊಡ್ಡ ಉದ್ದಿಮೆಗಳ ಉಪಾಧಿಯಲ್ಲಿ ಸೃಷ್ಟಿ ಮಾಡಿಕೊಂಡು ಯಾವುದೇ ಅಂತಾರಾಷ್ಟ್ರೀಯ ಕಂಪನಿಗೆ ಕಡಿಮೆ ಇಲ್ಲ ಅನ್ನೋ ಮಟ್ಟದಲ್ಲಿ ಹೆಗಲೆಣೆಯಾಗಿ ಇವತ್ತು ದುಡಿತಾ ಇರತಕ್ಕಂಥ ಕನ್ನಡದ ಸಿನಿ ಲೋಕ ಜಗತ್ತಿಗೆ ಒಂದು ಮಾದರಿಯನ್ನು ಸೃಷ್ಟಿಸಿದೆ ಅಂದರೆ ತಪ್ಪಾಗಲಾರದು. ಈ ಸಿನಿ ಲೋಕದ ಪಯಣದಲ್ಲಿ ಚಂದ್ರು ಕೂಡ ಒಂದು ಧ್ರುವ ತಾರೆಯಾಗಿ ಕನ್ನಡದ ಸಿನಿಮಾ ರಂಗದಲ್ಲಿ ಕಾಣಿಸ್ಕೊಳ್ತಾರೆ ಅನ್ನುವಂಥದ್ದು ಭಾಳ ವಿಶಿಷ್ಟ. ನಾವು ಮೊನ್ನೆನೂ ಕೂಡ 5 ಸಿನಿಮಾಗಳ ಟೈಟಲ್ ಲಾಂಚ್ ಮಾಡುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆ ಸಂದರ್ಭದಲ್ಲಿ ಕೂಡ ನೀವು ಗಮನಿಸಿದಿರ, ಬೆಂಬಲಿಸಿದಿರ. ಭಾಳ ಮುಖ್ಯವಾಗಿ ಪ್ರಪ್ರಥಮವಾಗಿ ನಾವು ನೀವು ಕಂಡಂತೆ ಭಾರತೀಯ ನೆಲದಲ್ಲಿ 5 ಸಿನಿಮಾಗಳನ್ನು ಏಕಕಾಲದಲ್ಲಿ ಲಾಂಚ್ ಮಾಡಿದಂಥ ಅಪರೂಪವಾದಂಥ ಸನ್ನಿವೇಶವನ್ನು ನಾವು ನೀವೆಲ್ಲ ಮನಸಾರೆ ಕಣ್ಣು ತುಂಬಿಕೊಂಡಿದ್ವಿ. ಅಷ್ಟೇ ಅಲ್ಲ, ಇಡೀ ಚಂದ್ರು ಅವರ ಪಯಣದಲ್ಲಿ ಅನೇಕ ಭಿನ್ನ ಭಿನ್ನವಾದಂಥ ನೆಲೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗಿದೆ. ಅದು ಸಿನಿಮಾಗಳಲ್ಲಿರ್ಬೋದು, ಸಿನಿಮಾ ತಯಾರಿಕೆಯಲ್ಲಿರ್ಬೋದು, ಮತ್ತು ಸಿನಿಮಾದೊಂದಿಗಿನ ತನ್ನ ಭಾವನಾತ್ಮಕ ಸ್ನೇಹಪರ ಒಡನಾಟದಿಂದಾಗಿರ್ಬೋದು, ಮತ್ತು ವಿಭಿನ್ನವಾಗಿ ಕನ್ನಡದ ನೆಲಮೂಲ ಸಂಸ್ಕೃತಿಯ ಚಿತ್ರಗಳನ್ನು ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರದರ್ಶಿಸುವ ಸಂದರ್ಭದಲ್ಲಿ ಭಾಳ ವಿಶಿಷ್ಟವಾಗಿ ತನ್ನದೇ ಅಸ್ಮಿತೆಯನ್ನು ನಿಲ್ಲುವಂಥ ಪ್ರಸಂಗದಲ್ಲಿ ಚಂದ್ರು ಒಬ್ಬ ಧ್ರುವತಾರೆಯಾಗಿ ಕಾಣ್ತಾರೆ ಅನ್ನುವಂಥದ್ದು ತಾವೆಲ್ಲ ಗಮನಿಸಿರುವಂಥದ್ದು. ಭಾಳ ಮುಖ್ಯವಾಗಿ ಕನ್ನಡ ಮಾಧ್ಯಮ ಲೋಕಕ್ಕೆ ತುಂಬ ಹೃದಯದಿಂದ ನಾವು ಕೃತಜ್ಞತೆ ಸಲ್ಲಿಸೋದೇನು ಅಂದರೆ, ಕಳೆದ 20 ವರ್ಷಗಳಿಂದನೂ ಕೂಡ ಚಂದ್ರು ಏನಾದ್ರೂ ಅವನ ವೈಶಿಷ್ಟ್ಯವನ್ನು ಜನರಿಗೆ ಮುಟ್ಟಿದೆ ಅಂತಂದರೆ ಅದಕ್ಕೆ ಭಾಳ ದೊಡ್ಡ ಶಕ್ತಿ ಮಾಧ್ಯಮ. ತಾವುಗಳು ಅವರು ಸಣ್ಣ ಸಣ್ಣ ಕೊರತೆಗಳಿಂದ ವೈಪರೀತ್ಯಗಳನ್ನು ಕಂಡಾಗ್ಯೂ ಕೂಡ ಆ ವೈಪರೀತ್ಯಗಳು ಸಾಮಾನ್ಯೀಕರಿಸಿ, ಅದು ಕಾಮನ್ ಅಂತ ನೀವು ಸ್ವೀಕರಿಸಿ, ಜನತೆಗೆ ಅವರ ವಿಶಿಷ್ಟತೆಯನ್ನು ಮುಟ್ಟಿಸುವಲ್ಲಿ ಏನು ಕನ್ನಡ ನಮ್ಮ ದೃಶ್ಯ ಮಾಧ್ಯಮ ಆಗಿರ್ಬೋದು, ಪತ್ರಿಕಾ ಮಾಧ್ಯಮ ಆಗಿರ್ಬೋದು, ಮಾಡುವಂಥ ಕೆಲಸ ಇದೆಯಲ್ಲ, ಅದಕ್ಕೆ ಚಂದ್ರು ಈ ಮಟ್ಟಕ್ಕೆ ಬರಲಿಕ್ಕೆ ಪ್ರಧಾನವಾದ ಆಶಯ ಮತ್ತು ಕಾರಣ ಅಂತ ನಾನು ಭಾವಿಸ್ತೀನಿ. ತಮಗೆ ಗೊತ್ತಿರೋ ಹಾಗೆ 5 ಸಿನಿಮಾಗಳನ್ನು ಮೊನ್ನೆ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಭಾಳಷ್ಟು ಆಲೋಚನೆಗಳನ್ನು ಇಟ್ಟುಕೊಂಡು ಚಂದ್ರು ಅವುಗಳನ್ನು ಒಂದು ಹೊಸ ಸ್ಟುಡಿಯೋದ ಅನ್ನು ಕೂಡ ಪ್ರೊಡಕ್ಷನ್ ಸ್ಟುಡಿಯೋನು ಕೂಡ ಮಾಡುವ ಮೂಲಕ ತಮ್ಮುಂದೆ ತಂದಂಥ ಪ್ರಯತ್ನ ಏನಿದೆಯಲ್ಲ ಅದು ಭಿನ್ನ ಭಿನ್ನವಾದ ವಿಶಿಷ್ಟ ಕಥೆಗಳನ್ನು ಒಳಗೊಂಡಂಥ ಮತ್ತು ಅದರಿಂದಿರ್ತಕ್ಕಂಥ ಕಾಳಜಿ ಏನು ಅಂತಂದರೆ, ಇಡೀ ಚಿತ್ರರಂಗಕ್ಕೆ 5 ಲಾಂಚರ್ಗಳನ್ನು ನೀವು ಚಾರ್ಮಿನಾರ್ ನೋಡಿದ್ದಾರೆ, 4 ಪಿಲ್ಲರ್ಗಳನ್ನು ತೋರಿಸಿದ್ದಾರೆ.
ಒಂದೊಂದು ಸಿನಿಮಾದಲ್ಲೂ ಕೂಡ ಒಂದು ವೈಭವಿತವಾದ ಭಿನ್ನವಾದಂಥ ಒಂದು ಕಥೆಯ ಹಂದರವನ್ನು ಒಳಗೊಂಡಂತೆ ಇಡೀ ಕರ್ನಾಟಕದ ನೆಲದ ಸಾಂಸ್ಕೃತಿಕ ಸಿನಿಮಾ ವೈಭವವನ್ನು ಬಿತ್ತರಿಸುವಂಥ ದೊಡ್ಡ ಆಲೋಚನೆಯನ್ನು ಇಟ್ಟುಕೊಂಡು ಆ 5 ಸಿನಿಮಾಗಳನ್ನು ಲಾಂಚ್ ಮಾಡಿದ್ದಾರೆ. ತಮಗೆ ಗೊತ್ತಿದೆ, ಆನಂದ್ ಪಂಡಿತ್ ಜಿ ಅಂತ ಅನ್ನುವಂಥವರು ಬಹುಶಃ ಭಾರತೀಯ ಚಿತ್ರರಂಗದಲ್ಲಿ ಭಾಳ ದೊಡ್ಡ ದೈತ್ಯ ಶಕ್ತಿ. ಅವರು ಕನ್ನಡದ ಸಿನಿಮಾ ಕ್ಷೇತ್ರ ಲಾಂಚಿಂಗಿಗೆ ಬಂದು ಮತ್ತು ಅದರೊಂದು ಸಹಪಾಲುದಾರಾಗಿ ಇಡೀ ಸಿನಿಮಾ ರಂಗದಲ್ಲಿ ಚಂದ್ರನ ಗುರುತಿಸುವಂಥದ್ದಿದೆಯಲ್ಲ, ಅದು ದೊಡ್ಡ ವೈಶಿಷ್ಟ್ಯಪೂರ್ಣವಾದ ಘಟನೆ ಅಂತ ನಾವೆಲ್ಲ ಭಾವಿಸಬೇಕಾಗ್ತದೆ. ಈ ಇಂಥದ್ದೊಂದು ಕಟ್ಟಿಕೊಡುವಂಥ ಪ್ರಯತ್ನ, ಅದು ಕಥೆಯಲ್ಲಾಗಿರ್ಬೋದು, ಸಂಸ್ಕೃತಿಯಲ್ಲಾಗಿರ್ಬೋದು, ಭಾಷೆಯಲ್ಲಾಗಿರ್ಬೋದು, ಅದನ್ನು ಈ ನೆಲದಿಂದ ಆಕಾಶದತ್ತರಕ್ಕೆ ಬಿತ್ತರಿಸುವಂಥ ನೆಲೆ ಒಳಗೆ ಏನು ಅವರು ಆಲೋಚನೆ ಮಾಡಿದರೆ, ಕೇವಲ ಒಂದು ಚಿಕ್ಕ ಹಳ್ಳಿಯಿಂದ ಬಂದು, ನಿಮಗೆಲ್ಲ ಗೊತ್ತಿದೆ ಭಾಳಷ್ಟು ಅದನ್ನು ನಾವು ರಿಪೀಟ್ ಮಾಡಿದ್ದೀವಿ, 100 ರೂಪಾಯಿ ನಿಸ್ಕೊಂಡು ಒಂದು ಕೆಂಪ ಸತ್ಕೊಂಡು ಬಂದಂಥ ಒಬ್ಬ ಹುಡುಗ ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಲ್ಲಕ್ಕೆ ಕಾರಣ ಏನು ಅಂತಂತಂದರೆ ಈ ನೆಲಕ್ಕೆ ಇರುವಂಥ ಒಂದು ಶಕ್ತಿ. ಹಾಗಾಗಿ ಆ ಶಕ್ತಿ ಚಂದ್ರುವಿನ ಹೃದಯಾಂತರಾಳದಲ್ಲಿ ನೆಲದ ಶಕ್ತಿ ಇದ್ದುದರಿಂದ ಅದು ಪ್ರಜ್ವಲಿಸ್ಲಿಕ್ಕೆ ಶುರುವಾಯಿತು. ಆ ಪ್ರಜ್ವಲಿಸ್ಲಿಕ್ಕೆ ಶಕ್ತಿನೇ ಕನ್ನಡದ ಒಂದು ಸಾಕ್ಷಿ ಪ್ರಜ್ಞೆ. ಅದು ಆ ಸಾಕ್ಷಿ ಪ್ರಜ್ಞೆ ಕನ್ನಡಿಗರಲ್ಲಿದ್ದರೆ ಅದು ಯಾವುದೇ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕಡಿಮೆ ಇಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಅವರು ತೋರಿಸ್ಕೊಟ್ಟಿದ್ದಾರೆ. ರನ್ನಕವಿ ಗದಾಯುದ್ಧ ಕೃತಿಯಲ್ಲಿ ಒಂದು ಮಾತನ್ನು ಹೇಳ್ತೇನೆ, ಭಾಳ ಅದ್ಭುತವಾದಂಥ ಮಾತು ಕೊನೆಯಲ್ಲಿ, ಕಟ್ಟಿಯುಮ್ಮೇನು ಮಾಲೆಗಾರನ ಹೊಸ ಹೂ ಬಾಸಿಗಂ ಮುಡಿವ ಭೋಗಿಗಳಿಲ್ಲದೆ ಬಾಡಿಪೋಗದೆ ಅಂತ. ಒಂದು ಹೊಸ ಹೂ ಮಾಲೆಯನ್ನು ಆ ಮಾಲೆಗಾರ ಕಟ್ಟಿದ್ರೆ ಏನು ಪ್ರಯೋಜನ? ಆ ಮಾಲೆಗಾರ ಕಟ್ಟಿದ ಮೇಲೆ ಆ ಮಾಲೆಯನ್ನು ಮುಡಿವ ಭೋಗಿಗಳಿಲ್ಲದೆ ಅದು ಬಾಡಿ ಹೋಗುತ್ತೆ ಅನ್ನುವಂಥ. ಬಹುಶಃ ಇಲ್ಲಿ ಚಂದ್ರು ಮಾಲೆಯನ್ನು ಕಟ್ತಾನೆ, ಮುಡಿವ ಭೋಗಿಗಳಿದ್ದಾರೆ, ಇದು ಮಾಲೆ ಇದು ಕಟ್ಟಿರೋನು ಅನ್ನುವಂಥ ಒಂದು ಕೊಂಟಿನ ಬೆಸೆಯುವಂಥ ಅದ್ಭುತವಾದ ಶಕ್ತಿ ಇರೋದು ಮಾಧ್ಯಮ. ಹಾಗಾಗಿ ಇವತ್ತು ಮಾಲೆಗಾರ ಮತ್ತು ಮುಡಿಯುವವರು ಎಷ್ಟು ಮುಖ್ಯವೋ ಅದರ ಎರಡರಷ್ಟು ಮುಖ್ಯ ಇವತ್ತು ಅದನ್ನು ಬೆಸೆಯುವಂಥವ್ರು. ಆ ಸುವಾಸನೆಯನ್ನು, ಮಾಲೆಯ ಸುವಾಸನೆಯನ್ನು, ಕಟ್ಟಿರುವವನ ಕೌಶಲ್ಯವನ್ನು ಎರಡನ್ನೂ ಕೊಂಡಿ ಮಾಡಿ ಈ ಮಾಲೆಯನ್ನು ಮುಡಿದು ಇಡೀ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಸೊಬಗನ್ನು, ಸುವಾಸನೆಯನ್ನು ಬಿತ್ತರಿಸುವಂಥ ಕೆಲಸಕ್ಕೆ ಬೃಹತ್ ಯೋಜನೆಗೆ ಕೈ ಹಾಕಿದ್ದಾರೆ. ಇವತ್ತು ಬಹುಶಃ 100 ಕೋಟಿಗಳ ಬಜೆಟ್ನಲ್ಲಿ, ಮತ್ತು ನಿಮಗೆ ಗೊತ್ತಿದೆ ಐ ಲವ್ ಯು ಮೈಲಾರಿ ನಂತರ ಏನು 1998ರ ನಂತರ 2000 ಆಚೆಗೆ ಚಂದ್ರು ಏನು ಸಿನಿಮಾಗಳನ್ನು ಮಾಡಿದರು, ಅವು ಆರಂಭದ 2-3 ಸಿನಿಮಾಗಳು ಉಳಿದು ಬಿಟ್ಟರೆ ಉಳಿದಂತೆ ಅನೇಕ ಸಿನಿಮಾಗಳು ದೊಡ್ಡ ಬಜೆಟಿನ ಸಿನಿಮಾಗಳಾಗಿದ್ದಾವೆ ಅಂತ ತಮಗೂ ಗೊತ್ತು. ಅಷ್ಟೇ ಅಲ್ಲ, ಕಳೆದ 8-10 ವರ್ಷಗಳಲ್ಲಿ 100 ದಿನ ಕಾಣಲಿಕ್ಕೆ ತುಂಬ ತ್ರಾಸ ಪಡುವಂಥ ಭಾರತೀಯ ಸಿನಿಮಾ ಮತ್ತು ಕರ್ನಾಟಕ ಸಿನಿಮಾ ರಂಗದಲ್ಲಿ ಭಾಳ ವಿಭಿನ್ನವಾಗಿ 100 ದಿನ ಪೂರೈಸಿದಂಥ ಐ ಲವ್ ಯು ಸಿನಿಮಾ ಕೂಡ ನಮ್ಮ ನೆಲಮೂಲದ ಸಾಕ್ಷಿ ಪ್ರಜ್ಞೆಗೆ ಸಂಕೇತ ಅನ್ನೋದು ತಮಗೆಲ್ಲ ಗೊತ್ತಿರುತ್ತೆ. ಅಂಥ ಸಂದರ್ಭದೊಳಗೆ ಕಬ್ಜಾ ಅನ್ನುವಂಥ ಸಿನಿಮಾವನ್ನು ಬಹುಶಃ ಹೆಚ್ಚು ಚಂದ್ರನ ಕಾಡಿಸಿದಂಥದ್ದು, ಒರೆಹಚ್ಚಿದಂಥದ್ದು, ಮತ್ತು ಹೆಚ್ಚು ಹೆಚ್ಚು ಅವನನ್ನು ಪರೀಕ್ಷೆಗೆ ಒಳಪಡಿಸಿದಂಥ ಸಿನಿಮಾ ಅಂದರೆ ಕಬ್ಜಾ. ತಮಗೆ ಗೊತ್ತಿರ್ಬೋದು 5 ವರ್ಷಗಳ ಅದರ ತಯಾರಿಕಾ ಶ್ರಮ, ಅದರ ತಯಾರಿಕವಾದಂಥ ಕಸರತ್ತು, ಆ ಕಸರತ್ತಿನಲ್ಲಿ ಆತ ಅನುಭವಿಸಿದಂಥ ಒಂದು ಅದಕ್ಕೆ ನೋವು ಅನ್ನೋದಕ್ಕಿಂತ ಅದರ ಪಯಣದ ಸಂಕಷ್ಟಗಳು ಮತ್ತು ಆ ಸಂಕಷ್ಟದಿಂದ ಆದಂಥ ಪಲ್ಲಟಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಇಡೀ ಕನ್ನಡ ಜಗತ್ತು ನೋಡಿದೆ, ತಾವಂತೂ ಭಾಳ ಹತ್ತಿರದಿಂದ ಗಮನಿಸಿದೆ. ಹಾಗಾಗಿ ಈ ಶಕ್ತಿಯನ್ನು, ಇಂಥ ಒಂದು ಚಂದ್ರನೊಳಗೆ ಹಿಂದಿರ್ತಕ್ಕಂಥ ಶಕ್ತಿಯನ್ನು ಬಹುಶಃ ನಮಗೆಲ್ಲ ಗೊತ್ತಿದೆ ಕಬ್ಜಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ಸೌಂಡ್ ಮಾಡ್ತು ಅಮೆಜಾನ್ ಮೂಲಕ ಅನ್ನುವಂಥದ್ದು ನಮಗೆ ಗೊತ್ತಿದೆ. ಬಹುಶಃ ಅದರ ಸಾಧಕ ಬಾಧಕಗಳು ಏನೇ ಇದ್ದರೂ ಕೂಡ ಇವತ್ತು ಅದರ ಮೇಕಿಂಗನ್ನು ಇವತ್ತಿಡೀ ಅಂತಾರಾಷ್ಟ್ರೀಯ ಮಟ್ಟ ಮಾತಾಡುತ್ತೆ. ಅಂಥದ್ದೊಂದು ಚಿತ್ರ ತಯಾರಿಕಾ ಸಾಮರ್ಥ್ಯದ ಹಿಂದಿರುವ ಶಕ್ತಿಯ ಕಾರಣಕ್ಕೆ, ಚಂದ್ರ ಕಾರಣಕ್ಕೆ ಇವತ್ತು ಆನಂದ್ ಪಂಡಿತ್ ಜಿ ಅಂಥವರು ಕನ್ನಡದ ಪ್ರೊಡಕ್ಷನ್ ಸಂಸ್ಥೆ ಜೊತೆ ಕೈ ಜೋಡಿಸ್ತಾರೆ ಅನ್ನುವಂಥದ್ದು ಭಾಳ ವಿಶೇಷ. ಇದು ಒಂದು ಆದರೆ ಇವತ್ತು ಭಾಳ ಇದಿರಲಿಲ್ಲ, ಇದು ಆ್ಯಕ್ಚುಲಿ ಇವತ್ತಿನ ಈ ಕಾರ್ಯಕ್ರಮ ಇರಲಿಲ್ಲ. ನಾವು ಮೊನ್ನೆ ಚಂದ್ರನ ಜೊತೆ ಕೆಲಸ ಮಾಡ್ತಿರ್ಬೇಕಾದ್ರೆ 5 ಸಿನಿಮಾಗೆ ಸಂಬಂಧಪಟ್ಟಂಗೆಲ್ಲ ಕಥೆ ಮತ್ತು ಸಂಭಾಷಣೆ ಇದೆಲ್ಲ ಇದರೆಲ್ಲ ಸಿನಿ ತಯಾರಿಯರು ಮತ್ತು ಇದೆಲ್ಲ ಮಾಡ್ತಾ ಇರೋ ಸಂದರ್ಭದಲ್ಲಿ 7ನೇ ತಾರೀಕು
ಇದೇ ಬರ್ತ್ಡೇ ಅಂತ ಗೊತ್ತಾಗ್ತದೆ, ಯಾವ ಕಾರಣಕ್ಕೂ ಬೇಡ, ಸಿಂಪಲ್ಲಾಗಿ ಒಂದು ನಾವು ಮನೆಯಲ್ಲೇ ಮಾಡ್ಕೊಂಬಿಟ್ಟು ಮುಗಿಸಿ ನಮ್ದು ಏನಿದ್ರು ನಮ್ದು 5 ಸಿನಿಮಾಗಳ ಚಿತ್ರೀಕರಣ ಮತ್ತು 5 ಸಿನಿಮಾಗಳ ತಯಾರಿಕಾ ಪೂರ್ವಭಾವಿ ಅದ್ರ ಕಡೆಗೆ ನಮ್ಗೆ ಅನ್ವಯ ಇರಬೇಕಂದಾಗ ತಮಗೆ ಇವತ್ತೊಂದು ಹೊಸ ವಿಚಾರ ನಿಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಬಯಸ್ತೀನಿ. ಅದನ್ನು ಅವ್ರು ಮಾಡ್ಕೊಂಡಿದ್ದಾರೆ. ಇವತ್ತು ಅಖಿಲ ಕರ್ನಾಟಕ ಆರ್ ಚಂದ್ರು ಅಭಿಮಾನಿಗಳ ಸಂಘ ಉದ್ಘಾಟನೆ ಆಗಿದೆ. ಅದರ ಮೂಲಕ ಚಂದ್ರು ಅವರ ಬರ್ತ್ಡೇಯನ್ನು ಅವರು ಸೆಲೆಬ್ರೇಟ್ ಮಾಡ್ತಾ ಇದ್ದರು. ಬಹುಶಃ ಯಾವಾಗ ನಾವು ಸಂಘ ಮಾಡೋದಾಗಲಿ ಅವ್ರು ಮಾಡೋ ಯಾವುದೂ ಇರಲಿಲ್ಲ, ನಾವು ಸಿಂಪಲ್ಲಾಗಿ ಮಾಡ್ತೀವಿ, ಯಾರೂ ಬರಬೇಡ್ರಿ, ಯಾಕೆ ಅಂದರೆ ನಮ್ಮದು ಭಾಳ ಶೆಡ್ಯೂಲ್ ಟೈಟ್ ಇದೆ 5 ಸಿನಿಮಾಗಳದ್ದು, ಅದು ಮಾಡ್ತಿಲ್ಲ ಅಂದಾಗ ನೀವು ನಿಮ್ಮ ಕಾರ್ಯಕ್ರಮದಲ್ಲಿ ಇರ್ರಿ, ನಾವು ಬಂದು ಮಾಡ್ತೀವಿ, ನಾವು ಅದಕ್ಕೆ ಒಂದು ವೇದಿಕೆ ಮಾಡ್ಕೊಳ್ತಾ ಇದ್ದೀವಿ. ಅಖಿಲ ಕರ್ನಾಟಕ ಆರ್ ಚಂದ್ರು ಅಭಿಮಾನಿ ಬಳಗನ ಮಾಡ್ಕೊಳ್ತಾ ಇದ್ದಾರೆ ಸ್ನೇಹಿತರು. ಬಹುಶಃ 224 ಕಾನ್ಸ್ಟಿಟ್ಯೂನ್ಸಿ ರೆಪ್ರೆಸೆಂಟ್ ಕೂಡ ಬಂದಿದ್ದಾರೆ ಇವತ್ತು. ಇವತ್ತು ಸಂಜೆ ಅಂಥದ್ದೊಂದು ಸೆಲೆಬ್ರೇಷನ್ ಇದೆ, ಆ ಸೆಲೆಬ್ರೇಷನಲ್ಲಿ ಅವ್ರು ಉದ್ಘಾಟನೆ ಮಾಡ್ತಿದ್ದಾರೆ ಅನ್ನೋ ಕಾರ್ಯಕ್ರಮನ ನಾವು ಅಧಿಕೃತವಾಗಿ ಘೋಷಣೆ ಮಾಡಿರಿ ಇವತ್ತು ಅಂತೇಳಿದ್ರೆ ನಾವು ಮಾಡ್ತಾ ಇದ್ದೀವಿ. ಭಾಳ ವಿಶಿಷ್ಟ ಏನು ಅಂತಂದರೆ ಇದರೊಳಗೆ ತಮಗೆ ಈಗಾಗಲೇ ಬಂದವರು ನೋಡಿರ್ಬೋದು, ಬೆಂಗಳೂರು ಗ್ರಾಮಾಂತರ ಪೊಲೀಸ್ ವರಿಷ್ಠಾಧಿಕಾರಿ ಇದ್ದಂಥ ಮಲ್ಲಿಕಾರ್ಜುನ್ ಬಾಲದಂಡಿ ಸರ್ ಅವರು ಆಗಲೇ ಬಂದಿದ್ದರು. ಅವರ ಜಿಲ್ಲೆಯಿಂದ ಜನ, ಅವ್ರ ನೇಟಿವ್ ಜಿಲ್ಲೆಯಿಂದ ಜನ ಏನು ಬಂದಿದ್ರಲ್ಲ, ಆ ಜಿಲ್ಲೆಯವ್ರು ಬಂದು ಅವರಿಗೆ ನಾವು ಬಂದಿದ್ದೀವಿ ಅಂತ ಹೇಳಿದರು. ಮತ್ತು ಅವರು ಅವ್ರ ಜೊತೆ ಬಂದು ವಿಶ್ ಮಾಡಿ ಇವತ್ತು ಅನೇಕ ಈ ಥರದ ಗೆಳೆಯರ ಬಳಗ ಸೇರಿಕೊಂಡು ಅಧಿಕಾರಿಗಳಿದ್ದಾರೆ, ಮತ್ತು ಭಾಳ ಹೋರಾಟಗಾರರಿದ್ದಾರೆ, ರೈತರು ಮುಖಂಡರಿದ್ದಾರೆ, ಇವತ್ತು ಬಂದು ಭಾಗಿಯಾಗಿದ್ದಾರೆ. ಭಾಳಷ್ಟು ಜನ ವಿಶೇಷವಾಗಿ ಸಾಹಿತ್ಯ ವಲಯದಿಂದ ಬಂದಿದೆ, ಇವತ್ತು ಪಾಲ್ಗೊಳ್ತಾ ಇದ್ದಾರೆ. ಅದಕ್ಕೆ ಮಾಡಬೇಕು, ಅದಕ್ಕೊಂದು ರೂಪುರೇಷೆ ಚೆನ್ನಾಗಿ ಕೊಡಬೇಕು. ಚಂದ್ರು ನಮ್ಮ ಕನ್ನಡದ ಸಾಕ್ಷಿ ಪ್ರಜ್ಞೆ, ನಮ್ಮ ನೆಲಮೂಲ ಸಂಸ್ಕೃತಿಯ ಬೆರಗು, ಬೆಳಕು, ಒಂದು ತಾರೆ. ಅವನಿಗೆ ಒಂದು ವಿಶಿಷ್ಟವಾದಂಥ ನಮ್ಮ ಸಾಂಸ್ಕೃತಿಕ ಪ್ರಭಾವಳಿಯನ್ನು ಸೃಷ್ಟಿಸಬೇಕು ಅನ್ನುವಂಥ ಆಲೋಚನೆಯನ್ನು ಅಭಿಮಾನಿ ಬಳಗದ ಜೊತೆಗೆ ಇಟ್ಕೊಂಡಿರ್ತಕ್ಕಂಥದ್ದು ಸ್ನೇಹಿತರೆ. ಹಾಗಾಗಿ ಇವತ್ತು ಅವ್ರ ಬರ್ತ್ಡೇ ಮೂಲಕ ಆರ್ ಚಂದ್ರು ಅಖಿಲ ಕರ್ನಾಟಕ ಅಭಿಮಾನಿ ಬಳಗ ಇವನ್ನು ಉದ್ಘಾಟಿಸ್ತಾ ಇದ್ದೀವಿ. ಮತ್ತು ನಿಮ್ಗೇನು ಹೇಳಿದೆ, 5 ಸಿನಿಮಾಗಳು ಕೂಡ ನೀವು ತುಂಬ ಚೆನ್ನಾಗಿ ನಮ್ಮ ಕನ್ನಡದ ಬಗ್ಗೆ ಹೆಮ್ಮೆ ಪಡುವಂಥ, ಕನ್ನಡದ ಭಾಷೆ, ನೆಲ, ಸಿನಿಮಾ, ಸಂಸ್ಕೃತಿ ಬಗ್ಗೆ ಹೆಮ್ಮೆ ಪಡುವಂಥ ಭಾಳ ಭಾಳ ವಿಶಿಷ್ಟವಾದಂಥ, ಯಾಕೆಂದರೆ ಸಿನಿಮಾ ತಯಾರಿಕೆಯಲ್ಲಿ ಪದಗಳು ಬಳಸಿದರೆ ಅದು ಸ್ಟಾಕ್ ರೆಸ್ಪಾನ್ಸ್ ಆಗಿಬಿಟ್ಟಿದೆ, ಅದು ಹೇಳೋದು ಬೇಡ, ಅದನ್ನು ನಿಮಗೆ ಮುಂದಿನ ದಿನಗಳಲ್ಲಿ ತಮಗೆ ಗೊತ್ತಾಗ್ತದೆ. ಇವತ್ತು ಒಂದು ಶಕ್ತಿಯಾಗಿ ಇಡೀ ಕರ್ನಾಟಕದ ಅಭಿಮಾನಿ ಬಳಗ ಚಂದ್ರಗೆ ನಿಲ್ತಾ ಇದೆ, ಅದು ದೊಡ್ಡ ಸಾಧನೆ ನಮಗೆ ಅನ್ನುವಂಥ ಮಾತನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ತುಂಬ ಖುಷಿ ಆಗ್ತದೆ. ಮತ್ತೊಮ್ಮೆ ಈ ಅಭಿಮಾನಿ ಬಳಗದ ಪರವಾಗಿ, ತಮ್ಮೆಲ್ಲರ ಪರವಾಗಿ, ಇವತ್ತು 44ನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿರ್ತಕ್ಕಂಥ ಚಂದ್ರು ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ, ಕರ್ನಾಟಕದ ಸಾಂಸ್ಕೃತಿಕ ಲೋಕದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ತುಂಬ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರ ಪರವಾಗಿ ಸಲ್ಲಿಸ್ತಾರೆ. ಸರ್ ನಮ್ಮ ಪ್ರೈವೇಟ್ ಸಂಜೆ ಪ್ರೈವೇಟ್ ಸರ್ ಪ್ರೈವೇಟು ರಿಜಿಸ್ಟರ್ ಆದ ತಕ್ಷಣ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ, ಈಗ ಮಾಡ್ತಾ ಇದ್ದೀನಿ. ನಾನು ಹೇಳ್ತೀನಿ, ನನ್ನ ಜನ್ಮದಿನ, ಜನ್ಮದಿನ ಅಂದ ತಕ್ಷಣವೇ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಯಾಕೆ ಅಂತಂದರೆ ಹಿಂದಿನ ಏನು ನಮ್ಮ 44 ವರ್ಷಗಳ ಜರ್ನಿನ ಒಂದು ಸತಿ ಹಿಂದೆ ತಿರುಗಿ ನೋಡಿದಾಗ ಕಾಣಿಸೋದು ಒಂದು ಒಂದು ಮಿರರ್ ರೀತಿ ನಮಗೆ ಕಾಣಿಸೋದು. ನಾವೇನು ಒಳ್ಳೆಯದನ್ನು ಮಾಡ್ಕೊಂಡು ಬಂದ್ವಿ, ಅಟ್ ಎ ಟೈಮ್ ನಮ್ಮ ಕಡೆಯಿಂದ ಏನೇನು ಲೋಪದೋಷಗಳಾಯಿತು ಎಲ್ಲವನ್ನು ನೋಡಿಕೊಂಡು ಮುಂದಿನ ಜರ್ನಿ ಕಾಲಿಡೋದೆ ಈ ಜನ್ಮದಿನ. 44ರ ನಂತರ ನನ್ನ ನೆಕ್ಸ್ಟ್ ಪಯಣ ಏನಿದೆ ಅನ್ನೋದು ಈ ಜನ್ಮದಿನದ ಒಂದು ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವರು ಎಲ್ಲವನ್ನು ತಿಳ್ಕೊಂಡು ಮಾಡ್ತಾ ಬರ್ತಾರೆ, ಇನ್ನು ಕೆಲವರಿಗೆ ಅವಕಾಶ ನೋಡ್ತಾ ನೋಡ್ತಾ ಮಾಡ್ಕೊಂಡು ಹೋಗ್ತಾರೆ. ಸೊ ನನಗೆ ದೇವರು ಸೆಕೆಂಡ್ ಎಲ್ಲವನ್ನು ನೋಡ್ತಾ ನೋಡಿದ್ದನ್ನು ಕಂಡಿದ್ದನ್ನು ಮಾಡುವಂಥ ಅವಕಾಶ ದೇವರು ನನಗೆ ಕೊಟ್ಟಿದೆ. ಇವತ್ತು ಆರ್ ಚಂದ್ರು ಅಣ್ಣ ಹೇಳಿದಾಗೆ 5 ಸಿನಿಮಾಗಳನ್ನು ಘೋಷಣೆ ಮಾಡಿರೋದು ನಿಮ್ಮೆಲ್ಲರ ಶಕ್ತಿಯಿಂದ, ಖಂಡಿತ ಅದು ಮಾಡೇ ಮಾಡ್ತೀನಿ. ಚಂದ್ರು ಏನು ಮಾತು ಕೊಟ್ಟಿದ್ದಾರೋ ನಿಮಗೆ ನಿಮಗೂ ಗೊತ್ತಿದೆ. ಅದು ನುಡಿದಂತೆ ನಾನು ಏನು ಮಾತಾಡ್ತೀನಿ ಅದು ಕೆಲಸ ಮಾಡ್ತೀನಿ. ತೆಲುಗು ಸಿನಿಮಾ ಮಾಡ್ತೀನಿ ಅಂದರೆ ಮಾಡಿದ್ದೀನಿ, ಕಬ್ಜಾ ಮಾಡ್ತೀನಿ ಅಂದರೆ ಮಾಡಿದ್ದೀನಿ, ಮಾಡ್ತೀನಿ. ಯಾಕಂತಂದರೆ ನಾವು ಬಂದಿರೋದು ಆ ಥರದ ಒಂದು ಸಂಪ್ರದಾಯದಿಂದ, ಏನು ಮಾತಾಡ್ತೀವೋ ಅದನ್ನು ಮಾಡ್ತೀವಿ. 5 ಸಿನಿಮಾ ಮಾಡೋದು ನನಗೆಷ್ಟು ವೈಯಕ್ತಿಕವಾಗಿ ಲಾಭ ನಾನು ಅನ್ನೋದಕ್ಕಿಂತ ಹೆಚ್ಚಿಗೆ ಇದು ಇಂಡಸ್ಟ್ರಿ ಲಾಭ ಅಂತಲೂ ಪರಿಗಣಿಸ್ಬೇಕಾಗುತ್ತೆ. ಯಾಕಂತಂದರೆ ಇವತ್ತು ಏ ಸಿನಿಮಾಗಳೇ ಮಾಡೋರಿಲ್ಲ ಅಂತಕ್ಕಂತಹ ಕಾಲಘಟ್ಟದಲ್ಲಿ ನಾವೇನು ಕಷ್ಟಪಡ್ತೀವೋ, ನಮ್ಮಿಂದ ಎಷ್ಟು ಜನ ಇದ್ದಾರೋ, 5 ಸಿನಿಮಾನ ನಾವು ಘೋಷಣೆ ಮಾಡಿ ಮಾಡೋಕ್ಕೆ ಹೊರಟಿರೋದು ಇದೊಂದು ಕನ್ನಡ ಚಲನಚಿತ್ರ ರಂಗಕ್ಕೆ ಲಾಭ ಅಂತ ಭಾವಿಸ್ತೀನಿ. ಸಾಕಷ್ಟು ಜನಕ್ಕೆ ಕೆಲಸ ಸಿಗುತ್ತೆ. ಇವತ್ತಿನ ವಿಶೇಷ ಏನು ಅಂತಂದರೆ ನನ್ನ ಪ್ರತಿ ಬರ್ಡೇನೂ ಕೂಡ ನಾನು ನನಗೆ ಗೊತ್ತಿಲ್ಲ, ನಾನು ಬೆಂಗಳೂರಿಗೆ 2002 ಬಂದಾಗ ನನ್ನ ಬರ್ಡೇ ಯಾವತ್ತು ಬರ್ತದೆ ಯಾವತ್ತು ಹೋಗ್ತದೆ ಅಂತ ನನಗೆ ಗೊತ್ತಿರಲಿಲ್ಲ.
ಅದಾದ ನಂತರ ನನ್ನ ತಾಜ್ ಮಹಲ್ ಸಿನಿಮಾ ಆದಮೇಲೆ, ತಾಜ್ ಮಹಲ್ ಚಂದ್ರು ಆದಮೇಲೆ ನನಗೇ ಗೊತ್ತಿಲ್ಲ, ಎಲ್ಲ ಮೈಸೂರು ಇರ್ಬೋದು, ಹುಬ್ಳಿ ಇರ್ಬೋದು, ಧಾರವಾಡ ಇರ್ಬೋದು, ಎಲ್ಲ ಕಡೆಯಿಂದನೂ ರಾತ್ರಿ 12 ಗಂಟೆಯಿಂದನೇ ಬಂದು ವಿಶ್ ಮಾಡೋಕ್ಕೆ ಶುರು ಮಾಡಿದ್ರು. ನಾನು ಇಷ್ಟಪಡ್ತಿರ್ಲಿಲ್ಲ. ನನ್ನ ವೈಫ್ ಹೇಳಿದ್ರು, ಇಲ್ಲ ಅವ್ರು 12 ಗಂಟೆಗೆ ಬರ್ತಾರೆ ಅಂದರೆ ನಿನ್ನ ಎಷ್ಟು ಇಷ್ಟಪಟ್ಟಿರ್ಬೋದು. ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಜಡ್ಜ್ ಸಾಹೇಬ್ರವರು ಒಂದು ಸ್ಪೀಚ್ ಮಾಡ್ತಾರೆ ಒಂದು ಕಾರ್ಯಕ್ರಮದಲ್ಲಿ, ಅವ್ರ ವೈಫ್ ಅವರು ಬಂದು ಕೂಡ ಸ್ಪೀಚ್ ಒಂದು ಸ್ಟೇಜಲ್ಲಿ ಹೇಳ್ತಾರೆ ಜಡ್ಜ್ ಸಾಹೇಬ್ರವರು. ತಾಜ್ ಚಂದ್ರು ಅಂತ ಬಂದರೆ ನಾನು ಜಡ್ಜು ದೊಡ್ಡ ದೊಡ್ಡ ಪೊಸಿಷನ್, ಇವಾಗ ಎಸ್ ಪಿ ಸಾಹೇಬ್ರು ಬಂದಿರೋತ್ತರ ಏನು ಹೇಳ್ತಾರೆ ಅಂದರೆ, ಚಂದ್ರು ಇವತ್ತು ಬಂದಿದ್ದಾರೆ ಮುಂದೆ ಕೂತಿದ್ದಾರೆ, ಚಂದ್ರು ಅವರೇ ನಿಮಗೊಂದು ಮಾತು ಹೇಳಬೇಕು, ಜಡ್ಜ್ ಸಾಹೇಬ್ರು ಮಾಡಿದ ಸ್ಪೀಚ್ ಮೊನ್ನೆ 2008 ನಾನು ಪೋಸ್ಟಿಂಗ್ ತೊಗೊಂಡೆ, ಅದಕ್ಕೆ ಮುಂಚೆ ನಿಮ್ಮ 2008 ತದನಂತರ 2-3 ನಾನು ಪೋಸ್ಟಿಂಗ್ ತೊಗೊಂಡೆ. 2008 ನಾನು ಮರೆಯಲಾರದ ಒಂದು ಘಟನೆ ಏನು ಅಂದರೆ, ನಿಮ್ಮ ತಾಜ್ ಮಹಲ್ ಸಿನಿಮಾ ನೋಡಿದ್ದೆ, ನನ್ನನ್ನು ಬಹಳವಾಗಿ ಕಾಡ್ತು, ನನ್ನ ಟ್ರ್ಯಾಕ್ ಎಲ್ಲೋ ಹೋಗ್ತಿದ್ದನ್ನು ನನ್ನ ಒಂದು ಒಳ್ಳೆ ಟ್ರ್ಯಾಕಿಗೆ ತಂತು. ಸೊ ಹಾಗಾಗಿ ನಾನು ಯಾವಾಗಲೂ ತಾಜ್ ಮಹಲ್ ಅಂತಂದರೆ ನಾನು ನನ್ನ ಹುಟ್ಟೋ ಮಕ್ಕಳಿಗೂ ಕೂಡ ಸ್ಪೀಚಲ್ಲಿ ಹೇಳ್ತಾರೆ, ನನ್ನ ಮಕ್ಕಳು ವಯಸ್ಕರಾಗ್ತಿದ್ದ ಹಾಗೇ, ಐ ಮೀನ್ ಒಂದು ಬುದ್ಧಿ ಬರ್ತಿದ್ದ ಹಾಗೇ ನಾನು ಅವ್ರಿಗೆ ತಾಜ್ ಮಹಲ್ ಸಿನಿಮಾ ತೋರಿಸ್ತೀನಿ, ನನ್ನ ಜೀವನವನ್ನು ಬದಲಾಯಿಸಿದಂಥ ಸಿನಿಮಾ. ಆ ಥರ ಒಬ್ಬ ಜಡ್ಜ್ ಸಾಹೇಬ್ರು ಹೇಳ್ತಾರೆ. ಹಾಗೆ ಅನಿಸುತ್ತೆ ಒಂದು ಸಿನಿಮಾಗೆ ಎಷ್ಟು ತಾಕತ್ತಿದೆ ಅಂತ. ಆ ಥರ ತಾಜ್ ಮಹಲ್ಲು, ಚಾರ್ ಮಿನಾರು, ಮೈಲಾರಿ ಇರ್ಬೋದು, ಐ ಲವ್ ಯು ಇರ್ಬೋದು, ಈ ಥರದ್ದೆಲ್ಲ ಸಿನಿಮಾಗಳು ಮಾಡ್ಕೊಂಡು ಬಂದಂತಹ ನಿಮ್ಮ ಚಂದ್ರನ ಇಲ್ಲಿವರೆಗೂ ಇವತ್ತು ಏನು ಅಖಿಲ ಕರ್ನಾಟಕ ಆರ್ ಚಂದ್ರು ಅಭಿಮಾನಿಗಳ, ನಾನು ಅಭಿಮಾನಿಗಳು ಅನ್ಬೇಡಿ ಅಂತ ಹೇಳಿದ್ದೀನಿ, ನನ್ನ ಸ್ನೇಹಿತರು ಅಂತ ಕರೀರಿ ಅಂತ ಹೇಳಿದ್ದೀನಿ. ನಾವು ಅಭಿಮಾನಿಗಳು ಅನಿಸ್ಕೊಳ್ಳೋ ನನಗೆ ಇಷ್ಟ ಇಲ್ಲ, ನನ್ನನ್ನು ಇಷ್ಟಪಡ್ತಾರಲ್ಲ, ನೀವು ಇಷ್ಟಪಡ್ತೀರ ಹಂಗೆ ಸ್ನೇಹಿತರು ಅಂತ ಇಷ್ಟಪಡ್ತೀನಿ. ಮತ್ತು ಅಭಿಮಾನಿಗಳ ಬಳಗ ಅಂತ ಒಂದು ರಿಜಿಸ್ಟರ್ ಮಾಡಿದ್ದಾರೆ ನಮ್ಮ ಅಣ್ಣವರ ಅಡ್ವೈಸಲ್ಲಿ. ಇದು ನನಗೆ ಮೈಲಾರಿ ಆರ್ ಚಂದ್ರು ಅಭಿಮಾನಿ ಬಳಗ ಅಂತೇಳಿ 2010 ಒಂದು ಸಂಘಟನೆಯಾಗಿ ರಿಜಿಸ್ಟರ್ ಆಗಿ ಇತ್ತು. ನಾನೇ ಎಲ್ಲ ಅವಾಯ್ಡ್ ಮಾಡಿದ್ದೆ, ನಮಗೆಲ್ಲ ಏನಕ್ಕಪ್ಪ ನಾವು ರೈತರ ಮಕ್ಕಳು ನಾವು ಬೇಡ ಇವೆಲ್ಲ ಅಂತ. ಬಟ್ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತಿನಿಂದ ನೋಡಿದಾಗ ನೇರವಾಗಿ ಹೋಗೋ ಮರನ ಬೇಗ ಕಟ್ ಮಾಡ್ತಾರೆ, ನಾನು ನೋಡ್ತಿದ್ದೀನಿ. ಸುಮ್ಮನೆ ಎಲ್ಲ ಇದು ಮಾಡ್ತಾರೆ. ನಾವು ಹೆಸರು ಕೆಡ್ಸ್ಕೊಂಡಿದ್ದೀವ ಸರ್, ಹೆಸ್ರಿಗೊಂದು ಗೌರವ ಇಟ್ಕೊಂಡಿದ್ದೀವಿ, ಕೆಲಸ ಮಾಡ್ತೀವಿ, ರಾತ್ರಿಗಳು ದುಡಿತೀವಿ. ಇದ್ರ ಮಧ್ಯದಲ್ಲೂ ನಮ್ಮನ್ನು ಡಿಸ್ಟರ್ಬ್ ಮಾಡೋವಂಥ ಒಂದು ದುಷ್ಟ ಶಕ್ತಿಗಳಿದ್ದಾಗ, ನಮ್ಮ ಅಣ್ಣ ಈ ಥರದವರೆಲ್ಲ ಒಂದು ಕಾರ್ಯಕ್ರಮ ಮಾಡಿದಾಗ, ಇಲ್ಲಪ್ಪ ನಿನಗಲ್ಲ, ದೇವರು ನಿನಗೆ ಕೊಟ್ಟರೋ ಒಂದು ಸಾಧನೆಗೋಸ್ಕರ ಎಲ್ಲ ಬಂದಾಗ ನಾವು ಒಂದು ಮಾಡೋಣ, ಒಂದು ಸಂಘಟನೆ ಮಾಡೋಣ, ನಾಳೆ ದಿನ ನೀನು ಮಾತಾಡಬೇಡ, ನೀನು ಕೆಲಸ ಮಾಡ್ಕೊಂಡು ಹೋಗು, ನಾಳೆ ದಿನ ಯಾರಾದರೂ ತಪ್ಪಿತಸ್ಥರು ಬಂದಾಗ ಅವ್ರನ್ನ ಪ್ರಶ್ನೆ ಮಾಡೋಕ್ಕದು ನಾವು ಇರ್ತೀವಿ ಅಂಥೇಳಿ ಎಲ್ಲ ಬಂದು ಹೇಳಿದಾಗ ನಾನು ಒಪ್ಕೊಂಡಿದ್ದೀನಿ. ಇವತ್ತೆಲ್ಲ ಸಾಕಷ್ಟು ಜನ ರಾತ್ರಿಯಿಂದಲೇ ಬಂದಿದ್ದಾರೆ, ನೈಟ್ ಎಲ್ಲ ಒಂದು ಒಂದು ಇನಾಗ್ರೇಷನ್ ಮಾಡಿ ಎಲ್ಲರಿಗೂ ಒಂದು ಅವತರಣ ಕೂಟ ಕೊಡ್ತಿದ್ವಿ. ಎಂಟೇರ್ ಜಿಲ್ಲೆಯಿಂದ ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ನಮ್ಮ ಅಣ್ಣ ಭಾಳ ಅದ್ಭುತವಾಗಿ ಸಂಘಟನೆ ಮಾಡಿದ್ದಾರೆ. ಅವರು ನನ್ನನ್ನು ಹಾನೆಸ್ಟಿಯಾಗಿ ಇಷ್ಟಪಡ್ತಕ್ಕಂಥವ್ರು, ನನ್ನ ತಾಜ್ ಮಹಲ್ನಿಂದ ಪ್ರೇರೇಪಿತರಾಗಿರೋರು, ಚಾರ್ ಮಿನಾರಿಂದ ಪ್ರೇರಿತರಾಗಿರೋರು, ನನ್ನ ಸಿನಿಮಾಗಳಿಂದ ಪ್ರೇರೇಪಿತ ಒರಿಜಿನಲ್ ಆಡಿಯನ್ಸ್ ನನಗೆ. ಸೊ ನನ್ನನ್ನು ಬೆಳೆಸ್ತಕ್ಕಂಥವ್ರನ್ನ ಇವತ್ತೊಂದು ಅಭಿಮಾನಿ ಸಂಘಟನೆ ಆಗಿದೆ. ಸೊ ಇವರುಗಳಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ನಾನು ಒಳ್ಳೆಯದನ್ನೇ ಮಾಡ್ತೀನಿ, ಒಳ್ಳೆಯ ಮುಖಾಂತರವಾಗಿ ಹೋಗ್ತೀನಿ. ನಾಳೆ ದಿನ ಎಸ್ ಇಂಥದಕ್ಕೆಲ್ಲ ಒಂದು ಶಕ್ತಿ ಬೇಕು. ನಾನು 5 ಮಾಡ್ತಾಯಿದ್ದೀನಿ, ಪ್ಯಾನ್ ಇಂಡಿಯಾದಲ್ಲಿ ಸಿನಿಮಾ ಮಾಡ್ತಾಯಿದ್ದೀನಿ. ಕಬ್ಜಾ 4,000 ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದೀನಿ ಸರ್. ಒಬ್ಬ ಮನುಷ್ಯ ನಾಟ್ ಈಸಿ, ನಾನು ಒಬ್ಬನೇ ಇದ್ದೆ ಅವಾಗ, ಕಷ್ಟಪಟ್ಟೆ ಬಿಡಿ, ಅದು ಹೇಳಬಾರ್ದು ಸರ್. ನಾನು ಯಾರೂ ಓಪನಾಗಿ ಹೇಳಲ್ಲ, ಮೊನ್ನೆ ಒಂದು ವೇದಿಕೆಯಲ್ಲ ನಾನು ಓಪನ್ನಾಗಿ ಹೇಳಿದೆ ನಾನು ಏನು ಕಳ್ಕೊಂಡೆ ಏನು ಪಡ್ಕೊಂಡೆ ಅಂತ, ಎಲ್ರಿಗೂ ಗೊತ್ತಿದೆ. ಸೊ ಅಂಥ ಒಂದು ಕಬ್ಜಾದಂತಹ 5 ಶಕ್ತಿ ಬೇಕೀಗ ನನಗೆ, ಅದಕ್ಕೆ ಹಂಗಾಗಿ ಈ ಒಂದು ನನ್ನ ಸ್ನೇಹಿತರ ಬಳಗದ ಶಕ್ತಿ ಇವತ್ತು ಎಲ್ಲ ಕೊಡ್ತಿದ್ದಾರೆ. ಅದೆಲ್ಲದಕ್ಕೂ ಮೇಲೆ ನೀವು, ನಾನು ಯಾವಾಗಲೂ ಹೇಳ್ತೀನಿ, ನನ್ನನ್ನು ಫ್ಲೈಟಲ್ಲೋ ಲಿಫ್ಟಲ್ಲೋ ಕರ್ಕೊಂಬಂದಿಲ್ಲ, ನಾನು ಯಾವಾಗಲೂ ಹೇಳೋ ಮಾತು, ನನ್ನನ್ನು ಹಂತ ಹಂತವಾಗಿ ಹೆಜ್ಜೆ ಹೆಜ್ಜೆ ಇಟ್ಕೊಂಡು ಕರ್ಕೊಂಬಂದಿರೋ ನನ್ನ ಮಾಧ್ಯಮದ ಸ್ನೇಹಿತರುಗಳು, ಮತ್ತು ನನ್ನ ಸಿನಿಮಾಗಳನ್ನು ಇಷ್ಟಪಡ್ತಕ್ಕಂಥ ರಿಯಲ್ ಪ್ರೇಕ್ಷಕರು, ಹೃದಯದಿಂದ ನೋಡ್ತಕ್ಕಂಥ ಪ್ರೇಕ್ಷಕರು, ಇವರಿಗೆಲ್ರಿಗೂ ನಾನು ಆಭಾರಿಯಾಗಿರ್ತೀನಿ. ಇವತ್ತಿನ ದಿನ ನಾವು ಒಳ್ಳೆಯದನ್ನೇ ಮಾತಾಡೋಣ. ಇವತ್ತು ನನ್ನ ಜನ್ಮದಿನ, ನೀವೆಲ್ಲರೂ ಪ್ರೀತಿಯಿಂದ ಹಾರಿಸಿ ಆಶೀರ್ವಾದ ಮಾಡಿ, ಇನ್ನೂ ಹೆಚ್ಚಿಗೆ ಸಿನಿಮಾಗಳನ್ನು ಮಾಡ್ತೀನಿ. 5 ಸಿನಿಮಾ ಬೇರೆ ಬೇರೆ ಜೋನರಲ್ಲಿ 10 ಕೂತ್ಕೊಂಡು ಹಿಂಗೆ ರಾಜಮೌಳಿಯವರ ಅಪ್ಪ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿರ್ತಕ್ಕಂಥ ಕಥೆಗಳು ಇವೆಲ್ಲ, ಅಂದರೆ ಇಂಡಿಯಾದಲ್ಲೇ ಟಾಪ್ ರೈಟರ್ಸ್ ಜೊತೆಲ್ಲ ಡಿಸ್ಕಸ್ ಮಾಡಿದ್ದೀನಿ. ನಾವು ತಪ್ಪು ಮಾಡ್ತೀವಿ ಚಿಕ್ಕ ಚಿಕ್ಕದು, ಏನೋ ಗೊತ್ತಿಲ್ಲದೆ, ಅವೆಲ್ಲ ತಿದ್ಕೋಬೇಕಲ್ವ. ಅದಕ್ಕೆ ಹಂಗಾಗಿ ಒಂದು ಟೀಮ್ನೇ ಕಟ್ಕೊಂಡಿದ್ದೀನಿ. ಬರಹಗಾರರ ಟೀಮು ಕೂಡ ಚೆನ್ನಾಗಿದೆ. ಈ 10 5 ಸಬ್ಜೆಕ್ಟ್ ರೆಡಿ ಮಾಡಿದ್ದೀನಿ. 5 ಸಬ್ಜೆಕ್ಟ್ ಇನ್ನೇನು ಶುರುವಾಗುತ್ತೆ. ನಿಮಗೆ ಮೊದಲಿಗೆ ಇವತ್ತು ನಾನು ಒಂದು ಏನಾದರೂ ಒಂದು ವಿಷಯ ಹೇಳಲೇಬೇಕು. ಚಂದ್ರು ಬರ್ಡೇ ದಿನ 5 ಸಿನಿಮಾದಲ್ಲಿ ಯಾವುದು ಶುರುವಾಗುತ್ತೆ, ಯಾವುದು ಶುರುವಾಗುತ್ತೆ ಅಂತ ಎಲ್ರಿಗೂ ಒಂದು ಕುತೂಹಲ ಇದೆ. 5 ಸಿನಿಮಾದಲ್ಲಿ ಇದೇ ತಿಂಗಳು ಒಂದು ಶುರುವಾಗುತ್ತೆ. ಅದು ನಮ್ಮ ಫಾದರ್ ಅಂತ ಎಲ್ಲರಿಗೂ, ತಂದೆ ಎಷ್ಟು ಮುಖ್ಯ, ಹಾಗೆ ನನ್ನ ಬ್ಯಾನರ್ RC ಸ್ಟುಡಿಯೋಸ್ ಒಂದು ಕನ್ನಡದ ಒಂದು ಪ್ರತಿಷ್ಠೆಯ ಒಂದು ಕಂಪನಿ ಆಗೋದಕ್ಕೆ, ಒಂದು ಸಂಸ್ಥೆ ಆಗೋದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಫಾದರ್ನ ಶುರು ಮಾಡ್ತಾಯಿದ್ದೀನಿ ಶೂಟಿಂಗಿಗೆ. ಇದೇ 27 ತಾರೀಕಿಂದ
ಒಂದೇ ಶೆಡ್ಯೂಲಲ್ಲಿ ಶೂಟಿಂಗ್ ಹೋಗ್ತಿದ್ದಾರೆ. ಡಾರ್ಲಿಂಗ್ ಕೃಷ್ಣ ಹೀರೋ, ಬೇರೆ ಎಲ್ಲ ರಾಜ್ಯದ ಸ್ಟಾರು ಇರ್ತಾರೆ. ಇದಕ್ಕೆ ಯಾಕಂದರೆ ನಾನು ಯಾವುದೇ ಸಿನಿಮಾ ಮಾಡಿದ್ರು ಇನ್ನ ಮೇಲೆ ಪ್ಯಾನ್ ಇಂಡಿಯಾ ಸಿನಿಮಾನೇ ಮಾಡ್ತೀನಿ. ಚಿಕ್ಕ ಚಿಕ್ಕ ನಾನು ಒಂದು ಸಿನಿಮಾ ಮಾಡೋಕ್ಕಂತ ನಮ್ಮ ಕನ್ನಡದ ಪತಾಕೆಯನ್ನು ಎಲ್ಲ ಕಡೆ ಹಾರಿಸ್ಬೇಕು. ಚಿಕ್ಕದು ದೊಡ್ಡದು ಅಂತಲ್ಲ, ಕಂಟೆಂಟ್ ದೊಡ್ಡದು. ಸೊ ಇದರೊಳಗಡೆ ನಾವು ಈಗ ಆಲ್ರೆಡಿ ಪ್ರಕಾಶ್ ರೈ ಸರ್ನ ಸಂಪರ್ಕಿಸಿ ಎಲ್ಲ ಮಾತುಕತೆ ಅಗ್ರಿಮೆಂಟ್ ಬಂದಿದೆ. ಕೃಷ್ಣ ಮತ್ತು ಪ್ರಕಾಶ್ ರೈ ಸರ್ ಇಬ್ಬರು ಕಾಂಬಿನೇಷನ್ ಇದು. ಸೊ ಅಪ್ಪ ಮಗನ ಸಬ್ಜೆಕ್ಟ್ ಇದು. ಇದ್ರ ಮಧ್ಯೆ ತೆಲುಗಿನ ಸುನಿಲು, ಈಗ ಎಲ್ಲ ಆರ್ಟಿಸ್ಟ್ಗಳು ಲ್ಯಾಂಗ್ವೇಜ್ ಆರ್ಟಿಸ್ಟ್ಗಳನ್ನು ಪ್ಲೇಸ್ಮೆಂಟ್ ಮಾಡಿದ್ದೀನಿ. ಫಾದರು ನಾನು ಮೊದಲು ಫಾದರ್ ಎಷ್ಟು ಮುಖ್ಯ ಜೀವನಕ್ಕೆ ಅನ್ನೋದನ್ನು ಫಾದರ್ ಶುರು ಮಾಡ್ತಾಯಿದ್ದೀನಿ. ಇದಾದಮೇಲೆ ಡಾಗ್ ಅಂತ, ಇದಕ್ಕೆ ಆರ್ಟಿಸ್ಟ್ ಒಂಚೂರು ವರ್ಕೌಟ್ ನೀಡಿ, ಅದು ಬೇರೆ ಡೈರೆಕ್ಟ್ರು. ಅದನ್ನೆಲ್ಲ ಇಲ್ಲೇ ನಂದು ಎರಡು ಆಫೀಸ್ ಇದೆ, ನಂದು ಒಂದು ಮೂರು ಆಫೀಸ್ ಇದೆ ಜಾಗದಲ್ಲಿ, ಮೂರು ಆಫೀಸ್ ಇದೆ ಅಂದರೆ ಒಬ್ಬೊಬ್ಬ ಡೈರೆಕ್ಟ್ರು ಒಂದೊಂದು ಆಫೀಸ್ ಕೊಟ್ಟಿದ್ದೀನಿ. ಸೊ ನನಗೆ ಒಂಥರ ನಾನು ಮೊದಲನೇ ದಿನ ಬಂದಾಗ ಇಲ್ಲಿ ಯಾರು ನಮ್ಮವ್ರು ಯಾರು ಅಂತ ಭಯ ಬಿದ್ದಿದ್ದ ದಿನಗಳುಂಟು. ಅಂಥದ್ರಲ್ಲಿ ಇವತ್ತು ನೀವೆಲ್ಲ ನಮ್ಮವರಾಗಿ ನಾವಿದ್ದೀವಿ ಅಂತ ನಿಂತಿದ್ದೀರಾ. ಇವತ್ತು ನಮ್ಮ ಸ್ನೇಹಿತರುಗಳು, ನಾವು ಅಭಿಮಾನಿಗಳು ಅಂತ ಹೇಳ್ಕೊಂಡು ನಿಂತಿದ್ದಾರೆ. ಇವರೆಲ್ಲರಿಗೂ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ತಪ್ಪು ಮಾಡಿದಾಗ ಕ್ರಿಟಿಕ್ ಮಾಡಿ, ನಿಮ್ಮ ಕ್ರಿಟಿಕ್ಗೆ ನಾನು ಸದಾ ಋಣಿಯಾಗಿರ್ತೀನಿ. ಕ್ರಿಟಿಕ್ಗೆ ನಿಮ್ಗೆ ಆ ರೈಟ್ಸ್ ಇದೆ, ಪತ್ರಿಕಾ ಸ್ವಾತಂತ್ರ್ಯ ಇದೆ. ಅದಕ್ಕೆ ನೀವೆಲ್ಲರೂ ನಾನು ಇಷ್ಟಪಡ್ತೀನಿ, ನಾನು ಅದನ್ನು ಗೌರವಿಸ್ತೀನಿ ಕೂಡ. ಅಟ್ ಎ ಟೈಮ್ ಒಬ್ಬ ವ್ಯಕ್ತಿಗತವಾಗಿ ಕೂಡ ಸರ್, ಕೆಲವರು ಎಲ್ಲರೂ ಹೇಳಲ್ಲ, ಅವರು ಎಲ್ಲರನ್ನು ಗೌರವಿಸಿ ಸರ್, ನಾವು ಮನುಷ್ಯರು. ನನಗೆ ತುಂಬ ಒಂದು ತೊಂದರೆ ಆಗಿತ್ತು, ಒಂದು ಒಬ್ಬರ ಒಂದು ಕ್ರಿಟಿಕ್ ಇದೆ, ಅದು ಕ್ರಿಟಿಕ್ ಅಲ್ಲ, ಅದು ಒಂದು ತೇಜವಧೆ. ನಾನು ಹೇಳಿದೆ ಒಂದು ತೇಜವಧೆಯಿಂದ ಆ ಥರ ಯಾರಿಗೂ ಮಾಡಬೇಡಿ ಸರ್. ಪ್ರತಿಯೊಬ್ಬ ಡೈರೆಕ್ಟ್ರು, ಪ್ರತಿಯೊಬ್ಬ ಪ್ರೊಡ್ಯೂಸರು ಕನ್ನಡ ಇಂಡಸ್ಟ್ರಿಗೋಸ್ಕರ ದುಡಿತಾರೆ, ಶ್ರಮ ಆಗ್ತಾರೆ ಸರ್. ಕೆಲಸ ಮಾಡೋದಷ್ಟೇ ನಮ್ಮ ಕೆಲಸ. ನೀವು ಬೆಳಗ್ಗೆ ಎದ್ದು ಬಂದಿದ್ದೀರಾ, ನಿಮ್ಮ ಕೆಲಸ ಅಂತ ಬರ್ತೀರಾ. ಅದಾದ ನಂತರದ ರಿಸಲ್ಟ್ ಭಗವಂತಂದು ಸರ್, ಯಾರ ಕೈಲೂ ಇಲ್ಲ ಸರ್, ಅದು ಅವನ ಯೋಗ ಅದೆಲ್ಲ. ಹಾಗಾಗಿ ನಾವು ಕೆಲಸ ಮಾಡೋ ಜನ, ನಾವು ರೈತರ ಮಕ್ಕಳು. ಹೆಂಗೆ ತೋಟದಲ್ಲಿ ಕೆಲಸ ಮಾಡ್ತೀವೋ ಸಿನಿಮಾದಲ್ಲೂ ಹಂಗೆ ಕೆಲಸ ಮಾಡ್ತೀವಿ. ಸೊ ಮೊಬೈಲ್ ಇದೆ ಅಂತ ಕಾಮೆಂಟು, ಬಾಯಿ ಇದೆ ಅಂತ ಮಾತು ಅಂತ ಕೇಳಿದ್ರಲ್ವ, ಅವೆಲ್ಲ ಸ್ವಲ್ಪ ಬೇಡ ಸರ್. ಯಾಕೆಂತಂದರೆ ಎಲ್ಲರೂ ಕಷ್ಟಪಡ್ತಾರೆ. ಎನಿವೇ, ಇವತ್ತು ನನ್ನ ಬರ್ಡೇಗೆ ಬಂದಿದ್ದೀರಾ, ನನಗೆ ಆಶೀರ್ವಾದ ಮಾಡಿದ್ದೀರಾ. ನಿಮ್ಮ ಪ್ರೀತಿ ಕಬ್ಜಾಗೂ ಇತ್ತು, ನೀವೆಲ್ಲ ಕಾಪಾಡದೆ ಹೋಗಿದರೆ ನಾನು ಹೇಳಿದ್ನಲ್ಲ ಸರ್ಕಾರಕ್ಕೆ ಅಷ್ಟು ಟ್ಯಾಕ್ಸ್ ಕಟ್ಟಕ್ಕೆ ಆಗ್ತಿರಲಿಲ್ಲ ಸರ್. ಸಿನಿಮಾ ಅನ್ನೋದು ಒಂದು ಉದ್ಯಮ ಸರ್, ನಾವ್ಯಾರು ದಾನ ಮಾಡೋಕ್ಕೆ ಯಾರೂ ಕೂತಿಲ್ಲ ಸರ್. ಸಿನಿಮಾ ಅನ್ನೋದೇ ಒಂದು ಉದ್ಯಮ, ದುಡ್ಡಾಕ್ಬಿಟ್ಟು ಎಲ್ಲರಿಗೂ ಒಂದು ಕೆಲಸ ಕೊಟ್ಟು ನಾವು ಸ್ವಲ್ಪ ಪಡ್ಕೋಬೇಕು. ಅದು ಪಡ್ಕೊಂಡಿದ್ದೀವಿ ಅಂದರೆ ಅದು ಹಿಟ್ಟಲ್ವ ಸರ್. ನಮಗೇ ಗೊತ್ತಿಲ್ಲ, ಯಾರಾದರೂ ಒಬ್ಬ ಪಾಪ ಕೈದಿಂಗ್ ಕರ್ಕೊಂಬಂದು ಹೊಡೆದು 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 ಒಪ್ಕೋ ನೀನು ಮಾಡಿದ್ಯಾ, ಒಪ್ಕೋ ನೀನು ಮಾಡಿದ್ಯಾ ಅಂತಂದಾಗ ನಾಲ್ಕು ಕಡೆಯಿಂದ ಬರ್ತಾಯಿದ್ದೆ ಅವನು ಗೊತ್ತಿಲ್ಲದೆ ಒಪ್ಕೊಳ್ತಾಳೆ. ಹಂಗೆ ಯಾರಿಗೂ ಒಪ್ಸಕ್ಕೆ ಹೋಗಬೇಡಿ ಸರ್. ಲಾಸ್ ಆದರೆ ಅವನದಾಗುತ್ತೆ, ಲಾಭ ಬಂದರೆ ಅವನು ಬರುತ್ತೆ, ಲಾಭ ಬಂದ್ರೇ ಇಂಡಸ್ಟ್ರಿ ಇರುತ್ತೆ. ಹಾಗಾಗಿ ಇದನ್ನು ಪದೇ ಪದೇ ನಾನು ಇನ್ಯಾವತ್ತೂ ಮಾತಾಡಲ್ಲ, ಇದು ಮಾತಾಡಲೇಬೇಕಾಗಿತ್ತು. ಹಂಗಾಗಿ ಮೂರು ಸತಿ ಮಾತಾಡಿದ್ದೀನಿ. ಆಮೇಲೆ ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ಸ್ಪಷ್ಟತೆ ಕೊಡ್ತೀನಿ. ಚಂದ್ರು ಮಾತಾಡ್ತಾರೆ, ದೇವರು ಮಾತು ಕೊಟ್ಟು ಬಾಯಿ ಕೊಟ್ಟಿದ್ದಾನೆ, ಮಾತಾಡಬೇಕು. ನಾನು ಮಾತಾಡದೆ ಹೋದರೆ ನಿಮಗೆ ನಾನು ಈಗ ಫಾದರ್ ಬಗ್ಗೆ ಕಂಟೆಂಟ್ ಕೊಟ್ಟೆ, ಯಾರು ಕೊಡ್ತಾರೆ? ಚಂದ್ರು ಸೋಲೋ ಸರ್, ಚಂದ್ರಿಗೆ ಯಾರು ಹಿಂದೆ ಎಲ್ಲ ಇಲ್ಲ ಸರ್, ಇನ್ನು ಮುಂದೆ ಇರ್ತಾರೆ ಸರ್. ನಾನು ಪ್ರೊಡ್ಯೂಸರಾಗಿ, ಬರಹಗಾರನಾಗಿ ಎಲ್ಲವೂ ಒಬ್ಬನೇ ಕಷ್ಟಪಟ್ಟು ಮಾಡುವಾಗ ನಾನೇ ನಿಮ್ಗೆ ಹೇಳಬೇಕಲ್ವ ಸರ್? ನಾನು ಹೇಳಿದ್ರೆ ನಿಮಗೆ ಮಾತಾ ಸರ್? ದಯವಿಟ್ಟು ನೀವು ಮಾತಾಡಬೇಡಿ ಅಂದರೆ ನಾನೇ ಇನ್ಮೇಲೆ ಮೌನ ಆಗಿಬಿಡ್ತೀನಿ. ನಿಮಗೆ ಹೆಂಗೆ ಯಾರು ವಿಷಯ ಕೊಡ್ತಾರೆ ಸರ್? ಹಾಗಾಗಿ ಅದನ್ನು ಕೆಲವರಿಗೆ ಹೇಳಬೇಕು ಸರ್. ಆಮೇಲೆ ಇನ್ನೊಂದು ವಿಚಾರ ಏನಂದರೆ ಸರ್, ಕೆಟ್ಟ ಪ್ರವೃತ್ತಿ ಇದೆ, ಇದು ಹೇಳಬೇಕು ಪ್ರತಿಯೊಬ್ಬ ಡೈರೆಕ್ಟ್ರಿಗೂ, ಪ್ರತಿಯೊಬ್ಬ ನಿರ್ಮಾಪಕನಿಗೂ. ಇವತ್ತೊಂದು ನನ್ನ ಬರ್ತ್ಡೇ ಪ್ರಯುಕ್ತವಾಗಿ ಮಾತು ಹೇಳ್ತೀನಿ. ಯಾಕಂದರೆ ನಾನು ಆಲ್ರೆಡಿ ಹೋಗಿದ್ದೀನಿ ಎಲ್ಲಿವರೆಗೂ, ಒಂದು 4,000 ಸ್ಕ್ರೀನ್ ರಿಲೀಸ್ ಮಾಡೋಷ್ಟುವರೆಗೂ ಹೋಗಿ 50 ದೇಶದಲ್ಲಿ ನಾನು ಸಿನಿಮಾ ರಿಲೀಸ್ ಮಾಡಿದ್ದೀನಿ. ಹಿಂದಿಯಲ್ಲಿ, ತೆಲುಗು, ತಮಿಳು, ಎಲ್ಲ ಲೈಕಾ ಅಂತ ಪ್ರೊಡಕ್ಷನ್ಸಲ್ಲಿ, ತಮಿಳಲ್ಲಿ, ಎಲ್ಲ ಕಡೆ ನಾನು ಮಾಡಿದ್ದೀನಿ. ನನಗೊಂದು ಗೊತ್ತಾಗಿದೆ, ಎಲ್ಲರೂ ಇರೋಣ ಸರ್, ಒಬ್ಬೊಬ್ಬರೇ ಇದ್ದರೆ ಇಲ್ಲಿ ಏನು ಆಗಲ್ಲ, ಇಂಡಸ್ಟ್ರಿ ಆಗಲ್ಲ. ಯಾಕೆ ನೀವು ಒಳಗೆ ಹುರ್ಕೊಳ್ಳೋದಕ್ಕೆ ಕರ್ಕೊಳ್ಳಿ, ಕೈ ಕೊಟ್ಟು ಎಲ್ಲರನ್ನೂ ಲಿಫ್ಟ್ ಮಾಡ್ಕೊಳ್ಳಿ, ಪ್ರಯತ್ನ ಮಾಡೋರನ್ನ. ಇಲ್ಲೊಂದಷ್ಟು ಹಿತಾಸಕ್ತಿ ಇಲ್ಲೇಂಗೆ ಗೊತ್ತಾ, ನಾವೇ ಇರಬೇಕು, ಅವನು ಯಾಕೆ ಬರ್ತಾನೆ, ಇವನು ಯಾಕೆ ಬರ್ತಾನೆ ಅನ್ನೋದು ಇದೆ. ಅದು ಬೇಡ ಸರ್, ಸಮಾಜದಲ್ಲಿ ಎಲ್ಲರೂ ಇದ್ರೇ ಜೊತೆಲಿ ಹೋಗೋಕ್ಕಾಗೋದು. ಆಮೇಲೆ ಈ ಇನ್ನೊಂದು ಕೆಟ್ಟ ಪ್ರವೃತ್ತಿ ಅಂತ ಹೇಳಿದ್ನಲ್ವಾ, ಒಂದು ನಾನು ನೋಡಿದೆ, ನನಗಾಗಿದ್ದ ಅನುಭವ. ನಾನೊಂದು ಈ 10 ತಿಂಗಳಲ್ಲಿ ಒಂದು PhD ಮಾಡಿಕೊಂಡೆ ಸರ್, ಕೂತ್ಕೊಂಡು ಏನೇನಾಗುತ್ತೆ ಅಂತ. ಪಾಪ ನೀವೇ ಒಂದು ವಿಡಿಯೋ ಇಟ್ಕೊಳ್ತೀರಾ, ಹಾಕ್ತೀರಾ, ನಿಮ್ಮ ಯೂಟ್ಯೂಬು ಚಾನಲ್ಲದಲ್ಲಿ ಹೋಗುತ್ತೆ, ಅಲ್ಲೊಂದು ಕೆಲಸ ನಡೆಯುತ್ತೆ ಸರ್. ನಾನು ಅದನ್ನು ತಮಗೆ ಪ್ರೂಫು ಮಾಡಿಕೊಡ್ತೀನಿ. ಫೇಕ್ ಅಕೌಂಟ್ಗಳಿಂದ ಅವ್ನಿಗೆ ಅಪ್ಪ ಅಮ್ಮನೇ ಗತಿ ಇರಲ್ಲ ಸರ್, ಅಪ್ಪ ಅಮ್ಮ ಗತಿ ಇರೋ ನಂಬರ್ ಹಾಕ್ಬೇಕು ಸರ್. ಅದು ಕ್ರಿಟಿಕ್ ಅಂದರೆ ತಾಕತ್ತಂದರೆ, ಅಪ್ಪ ಅಮ್ಮ ಗತಿ ಇಲ್ದಿರೋ 100 ಅಕೌಂಟ್ ಮಾಡಿಕೊಂಡು ಟಪ ಟಪ ಯಾವ್ರ ಹತ್ರ ಒಂದು ಸರ್ ಎಷ್ಟು 50 ರೂಪಾಯಿ 100 ರೂಪಾಯಿಗೆ ಟಪ 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 100 ಕಮೆಂಟ್ ಹಾಕ್ತಾನೆ ಸರ್. ಏನು ಸರ್ ಅದು, ಅವನ 100 ಕಮೆಂಟ್ ಅವ್ನು 100 ಜನ್ಮಕ್ಕೆ ಬಿಡಲ್ಲ, ಅವನ ಅವನ ಫ್ಯಾಮಿಲಿನ 100 ಜನ್ಮಕ್ಕೂ ಬಿಡಲ್ಲ ಸರ್. ಅದು ತಾಕತ್ತು ಇದೆಯಾ? ಏ ಚಂದ್ರು ಕಬ್ಜಾ ಮಾಡಿದೆ ನೀನು, ಇದು ಕತೆ ಚೆನ್ನಾಗಿಲ್ಲ, ಇಲ್ಲ ಇದು ಚೆನ್ನಾಗಿದೆ,
ಅಟ್ ಅಟ್ ಮೇಕಿಂಗ್ ಅದ್ಭುತವಾಗಿ ಮಾಡಿದ್ಯಾ, ನೀನು ಚಾರ್ಮಿನಾರ್ ಮೇಕಿಂಗ್ ವೀಕಿತ್ತು, ಇದು ಅದ್ಭುತವಾಗಿ ಮಾಡಿದ್ಯಾ, ಅದು ಕ್ರಿಟಿಕ್ ಮಾಡಿ. ನಾನು ಓದ್ತೀನಿ, ತಿದ್ಕೋತೀನಿ. ಕ್ರಿಟಿಕ್ಕಿಂದ ತಿದ್ಕೋಬೇಕು ಒಬ್ಬ ಡೈರೆಕ್ಟ್ರು, ಕ್ರಿಟಿಕ್ಕಿಂದ ಬದಲಾಗಬೇಕು ಒಬ್ಬ ಡೈರೆಕ್ಟ್ರು, ದಟ್ ಈಸ್ ಕಾಲ್ಡ್ ಕ್ರಿಟಿಕ್. ಅದನ್ನು ಮಾಡಿ ಸರ್. ಈ ಫೇಕು ಅನ್ನೋದು ತುಂಬ ಇದೆ. ಡೈರೆಕ್ಟ್ರ್ಗಳಿಗೆ ಆ ಕೆಲಸ ಕೊಡಬೇಡಿ. ಅಯ್ಯೋ ಈ ಕ್ರಿಟಿಕ್ನ ಕಾಪಾಡ್ಕೊಳ್ಳೋಕೆ ಇನ್ನೊಂದು ಟೀಮ್ ಇಡಬೇಕು, ಆ ಕೆಲಸ ಕೊಡಬೇಡಿ, ಅವ್ರನ್ನ ನಿರ್ದೇಶನ ಮಾಡೋಕ್ಬಿಡಿ. ಇವಾಗ ಅದೊಂದು ಕೆಟ್ಟ ಪ್ರವೃತ್ತಿ ಈಗ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಆಗಿದೆ. ಪಾಪ ನೀವು ವೀಡಿಯೋ ಹಾಕ್ತೀನಿ, ನಿಮ್ಮದು ತಪ್ಪಲ್ಲ ಸರ್. ಕೆಲವು ಹಿತಾಸಕ್ತಿ ಗ್ರೂಪ್ಗಳಿದೆ, ಅದೇನೆ ಕೊಡ್ತೀಯಾ ಇಲ್ಲಾಂದ್ರೆ ನೋಡೋ 100 ಕಮೆಂಟ್ ಹಾಕ್ತೀನಿ ಕೊಡ್ತೀಯಾ ಅಂತ ಫೋನ್ ಮಾಡ್ತಾರೆ ಸರ್, ಖಂಡಿತ. ಹಾಗಾಗಿ ಆ ಪ್ರವೃತ್ತಿ ಹೋಗಬೇಕು. ನೀವುಗಳು ಇದಕ್ಕೊಂದು ಮುಂದಿನ ದಿನಗಳನ್ನು ಹೋರಾಟದ ಥರನೇ ಮಾಡಬೇಕಾಗುತ್ತೆ. ಯಾಕಂತಂದರೆ ಸಿನಿಮಾ ಉಳಿಸ್ಕೊಳ್ಬೇಕು ಅಂತಂದರೆ ಮುಂಚೆ ಸರ್ ಸಿನಿಮಾ ಮಾಡಿದ್ರೆ ಸಾಕಾಗಿತ್ತು. ನಮ್ಮ ಪತ್ರಕರ್ತರು ಅನಷ್ಟಿಯಾಗಿದ್ದರು, ಒಳ್ಳೆ ಕ್ರಿಟಿಕ್ ಮಾಡೋರು, ಎಂತೆಂಥ ಪತ್ರಕರ್ತರು ಸರ್ ಎಲ್ಲ ನೆನೆಸ್ಕೊಂಡ್ರು. ಜೋಗಿಯವ್ರು ಇರ್ಬೋದು, ರವಿ ಹೆಗ್ಡೆಯವ್ರು ಇರ್ಬೋದು, ವರ್ಕಿಣಿಯವ್ರು ಇರ್ಬೋದು, ಎಂಥವ್ರಿಗೆ ಖುಷಿಯಾಗೋದು ಸರ್. ನಮ್ಮ ಶ್ಯಾಮ್ ಅವರು ಒಂದು ರಿವ್ಯೂ ಬರೆದ್ರೆ ಎಷ್ಟು ಚೆನ್ನಾಗಿರೋದು. ಇವಾಗ ಹೆಂಗಾಗಿದೆ ಗೊತ್ತಾ ಸರ್, ಇವರ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವನು ಕೊಟ್ಟಿಲ್ಲ, ಇವರ ಓ ಇವನು ಕಳಿಸಿಲ್ಲ. ಇದು ಒಂದು ಕೆಟ್ಟ ವಿದ್ಯಮಾನ, ಇದು ಇದಾಗಬಾರ್ದು. ಒಂದು ಸಿನಿಮಾ ಒಂದು ವರ್ಷ ತಗೊಳತ್ತೆ ಟೈಮು, ಕಷ್ಟಪಡ್ತಾರೆ. ಕ್ರಿಟಿಕ್ ಮಾಡಿ ಅವನನ್ನ ಬಗ್ಗೆ, ವ್ಯಕ್ತಿಗತವಾಗಿ ಯಾರನ್ನೂ ಮಾಡಬೇಡಿ. ನೀವು ಇರ್ತೀರಲ್ವ ಸರ್, ಹಂಗಾಗಿ ಇದನ್ನು ಅನ್ಯಥಾ ಯಾರೂ ಭಾವಿಸದೆ. ಇವತ್ತೆಲ್ಲ ನೀವೆಲ್ಲ ಸೋಲ್ಜರ್ಸು ಸರ್, ಇವತ್ತು ಏನು ಯೂಟ್ಯೂಬರ್ಸು ಸೋಷಿಯಲ್ ಮೀಡಿಯಾ ಎಲ್ಲ ಇದಿರಲ್ಲ, ನೀವೆಲ್ಲ ಒಂದು ಸಮಾಜನ ಬೇರೆ ಕಡೆ ತೊಗೊಂಡೋಗ್ತಕ್ಕಂಥ ನೀವೆಲ್ಲ ಸೇವಕರು, ಸಮಾಜ ಈ ಸೈನಿಕರು ಇದ್ದಂಗೆ. ನಾವು ಹೆಂಗೆ ಒಂದು ಸಿನಿಮಾ ಮಾಡಿದ್ರೆ ಹೇಳಿದ್ನಲ್ಲ, ಜಡ್ಜ್ ಹೇಳಿದ್ರಲ್ಲ ನಿಮ್ಮ ಸಿನಿಮಾಯಿಂದ, ಅವ್ರ ವೈಫ್ ಹೇಳಿದ್ರು ನನಗೆ, ಒಬ್ಬ ಜಡ್ಜ್ ಸರ್ ನಿಮ್ಮ ತಾಜ್ಮಹಲ್ ಸಿನಿಮಾ ನೋಡಿ ನೋಡಿ ನನ್ನ ಮದುವೆ ಆದಾಗ ಅಳ್ತಿದ್ರು ಸರ್ ಇವರು ಅಂತ. ಸರ್ ನಾವು ಆ ಥರ ಸಿನಿಮಾಗಳು ಮಾಡಬೇಕಂದ್ರೆ ನೀವು ನಮ್ಮನ್ನು ಪ್ರೋತ್ಸಾಹಿಸ್ಬೇಕು ಸರ್, ಪ್ರೋತ್ಸಾಹಿಸ್ಬೇಕು. ಒಂದು ಚಾರ್ಮಿನಾರ್ ಸಿನಿಮಾ ಮಾಡಿದೆ, ಪ್ರೋತ್ಸಾಹಿಸಿದ್ರೆ ಮಾಡ್ತೀವಿ. ನೀವು ಯಾಳದ ಬಿಸಾಕ್ಬಿಟ್ರೆ ನಾವು ಎಲ್ಲಿಗೋಗ್ಬೇಕು ಸರ್? ಅವಾಗ ಒಬ್ಬೊಬ್ಬರು ಕಡಿಮೆ ಆದರೆ ನಿಮ್ಗೆ ಯಾರು ಸರ್ ಈ ಥರ ಇವಾಗೆಲ್ಲ ಬಂದು ಕೂತ್ಕೊಂಡು ಮಾತಾಡೋಕ್ಕೆ ಯಾರು ಸಿಗ್ತಾರೆ ಸರ್? ಹಾಗಾಗಿ ಈ ಕೆಟ್ಟ ಪ್ರವೃತ್ತಿನ ಯಾರ್ಯಾರು ಮಾಡ್ತಿದ್ರೆ ಬಿಡಿ ಸರ್, ಕನ್ನಡ ಇಂಡಸ್ಟ್ರಿಯಿಂದನೇ ಸರಿ ಹೋಗಲಿ. 100 ಕಮೆಂಟು, 200 ಕಮೆಂಟು, ಇವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಸರ್, ಎಲ್ರಿಗೂ ಆಗ್ತಾರೆ ಸರ್ ಅದನ್ನು. ಎಲ್ರಿಗೂ ಹಾಕೋಕ್ಕೆ ಎಲ್ರಿಗೂ ಮೀಟ್ರಿಲ್ಲ, ಯಾರು ಹೇಳೋರು ಕೇಳೋರಿಲ್ಲ ಅವ್ರಿಗೆ ಅಷ್ಟೇ ಆಗ್ತಾರೆ. ಹಾಗಾಗಿನೇ ಈ ಥರ ಸಂಘಟನೆಗೆ ಉಟ್ಕೊಳ್ಬೇಕಾಗುತ್ತೆ, ಹೋರಾಟ ನಡಿಬೇಕಾಗುತ್ತೆ. ಹಿಂಗೆಲ್ಲ ಬೇಡ ಸರ್, ನಾವೆಲ್ಲ ಒಳ್ಳೊಳ್ಳೆ ಸಿನಿಮಾ ಮಾಡೋಣ. ನೀವು ಇರಬೇಕು, ನಾವು ಇರಬೇಕು, ಇವರು ಇರಬೇಕು. ಇದು ಸಖತ್ತಾಗಿರೋ ಫೀಲ್ಡ್ ಸರ್, ಇದು ಬ್ಯೂಟಿಫುಲ್ ಫೀಲ್ಡ್. ಇದು ಇಲ್ಲಿ ಎಂಜಾಯ್ ಮಾಡ್ಕೊಂಡು ಸಿನಿಮಾಗಳು ಮಾಡೋಣ. ನೀವು ಎಂಜಾಯ್ ಮಾಡ್ಕೊಂಡ್ರೆ ಕ್ರಿಟಿಕ್ಸ್ ಮಾಡಿ ಕರೀರಿ ನಮ್ಮನ್ನು, ಕರೆದು ಕೂರಿಸ್ಕೊಳ್ಳಿ. ಚಂದ್ರು ನಿನ್ನ ಕಬ್ಜಾ ಮಾಡಿದೆ, ಯಾಕೆ ಮಾಡಿದೆ ಇದನ್ನು ಹೇಳೋದು ನೋಡೋಣ, ಕತೆ ಯಾಕೆ ಮಾಡ್ಕೊಂಡಿಲ್ಲ ಸರ್ ಕೇಳಿ ಸರ್, ನಾನು ಹೇಳ್ತೀನಿ, ನನ್ನ ಪ್ರಾಬ್ಲಮ್ ಹೇಳ್ತೀನಿ. ಹೌದಾ ಸರ್, ನೀವು ಹೇಳಿದ ಪಾಯಿಂಟ್ ತೊಗೊಳ್ತೀನಿ. ಏ ಇದು ಚೆನ್ನಾಗಿ ಮಾಡಿದೆ ಅಂತೇಳಿ ಬೆನ್ ತಟ್ಬಿಡಿ, ಅವಾಗ ಹೌದಾ ಅಂತೇಳಿ ಅದನ್ನು ಮತ್ತೆ ಆ್ಯಡ್ ಮಾಡ್ಕೊಳ್ತೀನಿ. ಈ ಥರ ಹೋಗೋಣ. ಈ ಸಂದರ್ಭದಲ್ಲಿ ನಾನು ಅದನ್ನು ಹೇಳಬೇಕಿತ್ತು, ಹೇಳಿದ್ದೀನಿ. ನನಗೆ ಯಾವಾಗಲೂ ನೀವು ಓಲೈಸೋಕ್ಕೆ ಬರಲ್ಲ, ನನಗೆ ನೀವು ಶಕ್ತಿ ಇದ್ದಿದ್ರಿಂದನೇ ಚಂದ್ರು ಇಲ್ಲಿವರೆಗೂ ಇರೋದು. ಯಾಕೆಂತಂದ್ರೆ ನಿಮಗೆ ಗೊತ್ತು ಆನೆಸ್ಟಿ ಏನು ಅಂತ, ಮಾತಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ನೀವು ಅದನ್ನು ಯಾರು ಏನು ಹೇಳಿದು ಅದನ್ನು ಪರಿಗಣನೆಗೆ ತಗೊಳ್ಳದೆ ನನಗೆ ಶಕ್ತಿಯಾಗಿ ನಿಂತು ಚಂದ್ರೂನ ಸರ್ ತಮಾಷೆ ಅಲ್ಲ ಸರ್, ಒಂದು ಸಿನಿಮಾ ಮಾಡೋಕ್ಕಾಗದೆ ಇಂಡಸ್ಟ್ರಿ ಬಿದ್ದೋಯ್ತು ಅಂತಕ್ಕಂಥ ಟೈಮಲ್ಲಿ 5 ಸಿನಿಮಾ ಮಾಡ್ತೀನಿ ಅಂತ ಬಂದಿರತಕ್ಕಂಥವ್ರು ನಾನು. ಅಲ್ಲ ಸರ್, ನನಗೆ ನೀವು ಶಕ್ತಿ ಬೇಕು, ನಿಮ್ಮ ಪ್ರೀತಿ ಬೇಕು, ನಿಮ್ಮ ಆಶೀರ್ವಾದ ಬೇಕು. ಈ ಯಾರು ತಂದೆ ತಾಯಿ ಇಲ್ದಿರೋ ಅಕೌಂಟ್ಗಳಿಂದ ಕಮೆಂಟ್ ಹಾಕ್ತಾರೆ ಅವ್ರ ಬಗ್ಗೆ ನೀವೇ ಕಡಿವಾಣ ಹಾಕಿ, ಪಾಠದ ಡಿಲೀಟ್ ಕೊಡಿ ಸರ್, ನೀವೇ ಕೊಡಿ ಸರ್. ನಿಮ್ಮ ಚಾನಲಿಂದ ಒಂದು ಕೆಟ್ಟದಾಗ ಆ ಥರ ಬಂದಿದೆ, ನೀವೇ ಹುಡುಕಿ. ಅಪ್ಪ ಅಮ್ಮ ಇಲ್ಲ ಅಂದ ತಕ್ಷಣ ಡಿಲೀಟ್ ಮಾಡಿ, ಯಾಕೆ ಗೊತ್ತಾ? ನಿಮ್ಮ ಚಾನಲ್ಗೂ ಕೆಟ್ಟ ಹೆಸರೇ ಅದು. ಕರೆಕ್ಟಾಗಿದೆಯಾ ಒಂದು ಪೇಜ್ ಬರೀಲಿ ಅವನು, ಓದ್ಕೊಂಡು ತಿದ್ಕೊಳ್ಳೋಣ ಎಲ್ಲರೂ. ನೀವು ವಾಹ್ ಅಂತ ತಿದ್ಕೊಳ್ಳಿ, ನಾನು ತಿದ್ಕೊತೀನಿ. ಇದನ್ನು ನಿಮ್ಮಿಂದನೇ ಶುರುವಾಗಬೇಕು ಈ ಹೋರಾಟ. ಇದು ಸರ್ ಇದು ಹಣಕಾಸುಗೋಸ್ಕರ ನಡೀತಾ ಇದೆ, ನನಗೆ ಗೊತ್ತಲ್ಲ ಸರ್. ನನಗೆ ಫೋನ್ ಬಂದಿದೆ, ಫಟ್ ಅಂತ ಬೀಳುತ್ತೆ ಸರ್, 100 ಕಮೆಂಟ್ ಬೀಳುತ್ತೆ. ಆ 100 ಕಮೆಂಟ್ ನೋಡಿದ್ರೆ ಏನಾಗ್ತಾರೆ ಗೊತ್ತಾ ಸರ್? ಓ ಹೌದೇನು ಅಂತ ಮೈಂಡ್ ಸೆಟ್ ಆಗ್ತಾರೆ, ಅದ್ರ ಮೇಲೇ ಟ್ರಾವೆಲ್ ಆಗ್ತಾರೆ. ಹೋಯ್ತಲ್ವ ಸರ್ ಒಂದು ಸಿನಿಮಾ, ಯಾರ್ದಾಗಿದ್ರೆ ಏನಲ್ವಾ. ಹಾಗಾಗಿ ನಿಮ್ಮಿಂದನೂ ಒಂದು ಹೋರಾಟದ ಅಗತ್ಯತೆ, ನಮ್ಮ ಯೂಟ್ಯೂಬ್ನ ಎಲ್ಲ ಸ್ನೇಹಿತರಲ್ಲೂ ಕೂಡ ಒಂದು ಹೋರಾಟ ಮಾಡಬೇಕಾದ ಅಗತ್ಯತೆ ಇದೆ. ಈ ಸಂದರ್ಭದಲ್ಲಿ ನನ್ನ ಜನ್ಮದಿನದ ಶುಭಾಶಯಗಳನ್ನು ಕೋರೋದಕ್ಕೆ ಬಂದಿರತಕ್ಕಂತಹ ತಮ್ಮೆಲ್ರಿಗೂ ನನ್ನ ಸಾಷ್ಟಾಂಗ ವಂದನೆಗಳು, ನಮಸ್ತೆ. ನನ್ನ ಮಾಧ್ಯಮ ಮಿತ್ರರು, ಹಿರಿಯರು, ನಾಗೇಶ್ ಅಣ್ಣ ಇರ್ಬೋದು, ನಮ್ಮ ಮನು ಅಣ್ಣ ಇರ್ಬೋದು, ನಮ್ಮ ಜಗದೀಶ್ ಅಣ್ಣ ಇರ್ಬೋದು, ಯಾವಾಗಲೂ ವೆಂಕಟೇಶ್ ಅಣ್ಣ, ವಾಸಣ್ಣ, ಯಾವಾಗಲೂ ನನಗೊಂಥರ ಅವ್ರು ಬರ್ತಾರೆ ಅಂದರೆ ಒಂದು ಸಂತೋಷ ಆಗುತ್ತೆ ಸರ್. ಸೊ ಹಾಗಾಗಿ ನಿಮ್ಮಗಳ ಪ್ರೀತಿ ಸದಾ ಇರಲಿ. ಚಂದ್ರು 5 ಸಿನಿಮಾಗಳನ್ನು ಆದಷ್ಟು ಬೇಗನೆ ಮುಗಿಸೋದಕ್ಕೆ ಶಕ್ತಿ ಕೊಡಿ. ಮತ್ತು ನಿಮಗೋಸ್ಕರ ಒಂದು 2 ನಿಮಿಷದಲ್ಲಿ ನನ್ನ ಗುರುಗಳು, ಅವ್ರ ಜೊತೆಲ್ಲ ಕೆಲಸ ಮಾಡಿದ್ದೀನಿ, ಒಂದು ಸ್ಪೆಷಲೇ ಒಂದು 2 ಮ್ಯಾಜಿಕ್ ಶೋ ಮಾಡ್ತಾರೆ ನಿಮಗೋಸ್ಕರವಾಗಿ, ಒಂದು 2 ನಿಮಿಷದಲ್ಲಿ ಗುರುಗಳು. ಯಾಕೆಂದ್ರೆ ಅವರು ಉನ್ನತವಾದಂಥ ಭಾಷೆ, ಆ ನುಡಿಗಟ್ಟು ನನಗೆ ವೈಯಕ್ತಿಕವಾಗಿ ಗೊತ್ತಿಲ್ಲ, ಬಟ್ ತುಂಬ ಖುಷಿ ಆಯ್ತು. ಯಾಕಂದ್ರೆ ಎಷ್ಟು ಚೆನ್ನಾಗಿ ಮಾತಲ್ಲೇ ಕಟ್ಟಿಕೊಟ್ರು ಅವರ ಯಶಸ್ಸನ್ನು ಅಂದರೆ. ಆಮೇಲೆ ನನಗೆ ಯಾಕೆ ವೈಯಕ್ತಿಕವಾಗಿ ಚಂದ್ರು ಭಾಳ ಆತ್ಮೀಯ ಅಂದರೆ,
ಅವ್ರು ಹೇಳ್ದಂಗೆ ಅವರು ಬರೀ ಡೈಲಾಗ್ಗಳನ್ನ ಕಾಪಿ ಮಾಡ್ತಾ ಇದ್ದ ದಿನಗಳಿಂದ ನಾನು ಅವ್ರನ್ನ ಬಲ್ಲೆ. ಆಗ್ಲಿಂದನು ಇದೇ ಉತ್ಸಾಹ, ಇದೇ ಹಠ, ಇದೇ ಛಲ. ನನಗನ್ನಿಸ್ತು ಯಾವುದಾದ್ರು ಮ್ಯಾಜಿಕ್ ಮೂಲಕ ನಾನು ಇದನ್ನು ಮಾಡ್ಬೋದು. ಕೆಂಪ್ದ ಮ್ಯಾಜಿಕ್ ಮೂಲಕ ಜಸ್ಟ್ ಐ ವಾಂಟ್ ಟು ಡೆಡಿಕೇಟ್ ಇಸ್ ಬರ್ತ್ಡೇ. ಸಾಹಿತ್ಯದ ವಿಷಯಗಳು ತುಂಬ ಮಂಜುನಾಥ್ ಹೇಳಿದ್ದಾರೆ, ಹಾಗಾಗಿ ಅವರಿಂದ ಅಪ್ಪಣೆ ಪಡೆದು ಡಿ ವಿ ಜಿ ಅವ್ರದ್ದೊಂದು ಕಗ್ಗ ಇದೆ, ಸಾಮಾನ್ಯರೊಳ್ ಪುಟ್ಟಿ ಸಾಮಾನ್ಯರೊಳ್ ಬೆಳೆದು ಭೂಮಿಪತಿ ಪಟ್ಟ ಅಂತನಲ್ಲ ನಾನು, ಚಿತ್ರಪತಿ ಪಟ್ಟ ಅಂತೀನಿ. ಯಾಕಂದ್ರೆ ಚಿತ್ರದರ್ಶಕ ಅವ್ರ ಹೆಸರು ಮಾಡ್ಬಿಟ್ರು ಅವರು. ಸಾಮಾನ್ಯರೊಳ್ ಪುಟ್ಟಿ ಸಾಮಾನ್ಯರೊಳ್ ಬೆಳೆದು ಚಿತ್ರಪತಿ ಪಟ್ಟವನ್ನು ಜನ ತನಗೆ ಕಟ್ಟಲ್ ಸಾಮರ್ಥ್ಯದಿಂದಾಳ್ದ ಚಂದ್ರುವಿನಂತೆ ಜೀವಿ ಲೋಕಕ್ಕೆ ಯೋಗಿ ಮಂಕುತಿಮ್ಮ. ಅವ್ರಿಗೆ ಆ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಅವ್ರು ಪಟ್ಟಿರೋ ಕಷ್ಟ ಒಂದೆಲ್ಲ ಎರಡಲ್ಲ ಈಗಲೇ ಹೇಳ್ತಿದ್ರು, ಯೂಟ್ಯೂಬಲ್ಲಿ ಸಿಕ್ಕಾಬಿಟ್ಟಿದ್ದು ಹುಡುಗಳೆಲ್ಲ ತೊಗೊಂಡು ಕಾಮೆಂಟ್ ಮಾಡ್ತಾರೆ ಅಂತ. ಒಬ್ಬ ಮನುಷ್ಯ ವೀಕ್ ಆಗ್ಬಿಟ್ರೆ ಎಲ್ಲ ಸಂದರ್ಭದಲ್ಲೂ ವೀಕೆ. ನೋಡಿ ಇದು ವೀಕ್ ಹಗ್ಗ, ಇದಕ್ಕೇನು ಶಕ್ತಿ ಇಲ್ಲ. ಇಟ್ ಈಸ್ ಬೋನ್ಲೆಸ್, ಮೈಂಡ್ಲೆಸ್, ಹೆಲ್ಪ್ಲೆಸ್. ಇಂಥ ಪರಿಸ್ಥಿತಿಗೆ ಚಂದ್ರು ಹೋಗ್ತಿದ್ರು. ಆದರೆ ಅವರಲ್ಲಿರೋ ಹಠಾನೋ ಏನೋ ಗೊತ್ತಿಲ್ಲ, ಎಷ್ಟು ಜನ ಎಷ್ಟೇ ತುಳಿಲಿ ಫೀನಿಕ್ಸ್ ಅಂತೆ ಮತ್ತೆ ಮತ್ತೆ ಎದ್ದು ಬಂದರು, ಎದ್ದು ನಿಂತರು, ಎಲ್ಲದ್ರಗಡೆ ಹೆಸರು ಪಡೆದ್ರು. ದಿಸ್ ಈಸ್ ದ ಬ್ಯೂಟಿ ಆಫ್ ಲೈಫ್. ಸೊ ಯಾರನ್ನ ಯಾರು ಬಗ್ಸೋಕ್ಕಾಗಲ್ಲ. ಹಾಗಾಗಿ ಅವ್ರು ನಾನು ಗುರು ಒಂದು ಸ್ಥಾನ ಕೊಟ್ಟಿದ್ದಾರೆ. ಹೇಳ್ತೀನಿ, ಯಾವತ್ತೂ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಕೆಲಸ ನೀವು ಮಾಡ್ತಾ ಇರಿ. ಬ್ಲಿಂಕ್ಸ್ ಆಫ್ ದಿ ಹಾರ್ಸ್ ಅಂತಾರೆ, ಕುದುರೆಗೆ ಎರಡು ಕಡೆ ಗೊರ್ಸಾಕಿರೋ ಉದ್ದೇಶನೇ ಅಕ್ಕಪಕ್ಕದ ಕಾಮೆಂಟ್ಗಳಿಗೆ ತಲೆ ಕೆಡ್ಸ್ಕೊಬೇಡ ಅಂತ. ಸೊ ಅದರೊಳಗಡೆ ಹೋಗಿ ಯಾವಾಗಲೂ ಹೀಗೆ ಇರಿ. ನೀವು ಸ್ವಲ್ಪ ವೀಕ್ ಆದರೆ ಮತ್ತೆ ನಿಮ್ಮ ಜನ ಹೀಗೆ ಮಾಡಿಬಿಡ್ತಾರೆ. ಸೊ ಹಾಗಾಗಿ ನಿಮ್ಮೆಲ್ಲ ಶಕ್ತಿ ಇರಲಿ ಅಂತ ಹೇಳ್ತಾ ಐ ವಾಂಟ್ ಟು ಗೋ ಟು ದ ನೆಕ್ಸ್ಟ್ ಮ್ಯಾಜಿಕ್. ಇಲ್ಲಿ ನನ್ನ ಹತ್ರ ಮೂರು ಹಗ್ಗ ಇದೆ, ಇದನ್ನು ಚಂದ್ರು ಅಂತ ಕರೆಯೋಣ. ಯಾಕಂದರೆ ಭಾಳ ಚಿಕ್ಕ ಹಂತದಲ್ಲಿ ಶುರುವಾಗಿದ್ದ ಮನುಷ್ಯ ಆತನ ವ್ಯಕ್ತಿತ್ವ. ಅವ್ರು ಹೇಳ್ತಿದ್ದೆ ಮೊನ್ನೆ ಎಸ್ ನಾರಾಯಣ ಅವ್ರದ್ದು ಚಿತ್ರದಲ್ಲಿ ನಾನು ನಟಿಸ್ತಾ ಇದ್ದೆ. ಇವ್ರು ಡೈಲಾಗಿಂದ ಬರೆದು ಇವ್ರ ಕೆಲಸ ಮುಗಿದ ತಕ್ಷಣ ಇವ್ರು ಸೆಟ್ಟಲ್ಲಿ ಕೆಲಸ ಮಾಡ್ತಿರ್ಲಿಲ್ಲ. ಆಗ ಡೈಲಾಗೆಲ್ಲ ರೆಡಿ ಮಾಡು, ಓಡು. ನೋಡ್ತಾ ಇದ್ದೀನಿ, ಇದ್ದಕ್ಕಿದ್ದಂಗೆ ಈ ಹುಡುಗ ಪುಸ್ತಕ ಬರೆದಿಟ್ಟ ಎಸ್ ನಾರಾಯಣ ಅಸೋಸಿಯೇಟಿಗೆ ಕೊಟ್ಟು. ಕಿಟಕಿಲಿ ನೋಡಿದ್ರೆ ನಮ್ಮ ಶೂಟಿಂಗ್ ಸ್ಟುಡಿಯೋ ಕಾಂಪೌಂಡನ್ನು ಹಾರಿ ಡಾಕ್ಟರ್ ರಾಜ್ಕುಮಾರ್ ರೋಡ್ಗಿರೋ ಇನ್ನೊಂದು ಚಿಕ್ಕ ಗೋಡೆ ಹಾರಿ ಅಲ್ಲಿಂದಲೇ ಸಾರ್ ಹಳ್ಳಿಗೆ ಹೋಗ್ತಾ ಇದ್ದೀನಿ ಸಾರ್ ಅಂತ ವಿಶ್ ಮಾಡ್ಕೊಂಡು ಹೊರಟೋದ. ದೇವರಾಣೆ ಗೊತ್ತಿರಲಿಲ್ಲ ಅಂಥ ಒಬ್ಬ ಹುಡುಗ ಈ ಹಂತಕ್ಕೆ ಬರ್ತಾನೆ ಅಂತ. ದಟ್ ಈಸ್ ಹಾರ್ಡ್ ವರ್ಕ್, ಕಮಿಟ್ಮೆಂಟ್, ಸಿನ್ಸಿಯಾರಿಟಿ. ಇದು ಮೂರು ಇದ್ಬಿಟ್ರೆ ಜಾತಿ ಗೀತಿ ಎಲ್ಲ ಕೆಲಸನೇ ಮಾಡಲ್ಲ. ಜಾತಿ ಧರ್ಮ ಮತ ಒಂದೂ ಕೆಲಸ ಮಾಡಲ್ಲ. ನೋಡಿ, ಇದನ್ನು ಚಂದ್ರು ಅಂತ ಕರೆಯೋಣ. ಇದಕ್ಕಿಂತ ಸ್ವಲ್ಪ ಬೆಳೆದವರು ಸಮಾಜದಲ್ಲಿ ತುಂಬ ದೊಡ್ಡ ದೊಡ್ಡ ಜನ ಇದ್ದಾರೆ, ಇನ್ನೂ ತುಂಬ ಬೆಳೆದವರು ಎಲ್ಲರೂ ಇಲ್ಲಿದ್ದಾರೆ. ಆದರೆ ಈ ಚಿಕ್ಕದಾಗಿರೋರ ಕತೆ ಚಿಕ್ಕದೇನೇನಾ? ಖಂಡಿತ ಅಲ್ಲ. ನೋಡಿ, ಸುಮ್ಮನೆ ನಾನೇನು ಮಾಡ್ತೀನಿ, ಚಂದ್ರು ಮತ್ತು ಬೆಳೆದವರು ಮತ್ತು ತುಂಬ ಬೆಳೆದವರು ಇವ್ರು ಮೂರು ಜನನೂ ಪಕ್ಕ ಕೂರಿಸ್ತೀನಿ. ನಿಮ್ಮ ಕಣ್ಣೆದುರುಗಳೇ ಕಾಣಿಸ್ತಿದೆ. ಆದರೆ ಚಂದ್ರು ಏನು ಮಾಡಿದ್ರು, ಪ್ರತಿಯೊಬ್ಬರನ್ನು ಜೊತೆಯಲ್ಲಿ ತೊಗೊಂಡು ಪ್ರೀತಿಯಾಗಿ ಎಲ್ಲರ ಜೊತೆ ಹೋದರು. ದೊಡ್ಡವ್ರುಗಳು ನೀನೇನು ಮಹಾ ಅಂತ ಕಾಲೆಳೆಯೋಕೆ ಹೊರಟರು. ತುಂಬ ದೊಡ್ಡವರು ಬೇರೆ ರೀತಿ ಯಾರ್ಯಾರದ ಮೂಲಕ ಅವಮಾನ ಮಾಡ್ಸೋಕೆ ಹೊರಟರು. ಆದರೆ ಯಾರೇನೇ ಮಾಡಲಿ, ಚಂದ್ರುನ ಯಾರೂ ತಡೆಯೋಕ್ಕಾಗಲಿಲ್ಲ, ಅವರಷ್ಟೇ ಬೆಳೆದು ಬಿಟ್ರು. ಹೇಗೆ ಸಾಧ್ಯ ಇದು? ಒಬ್ಬ ಚಿಕ್ಕದ ನಿಮ್ಗೆ ಡೌಟ್ ಇರ್ಬೋದು, ನಾನು ಕೈಯಲ್ಲಿ ಮುಚ್ಕೊಂಡಿದ್ದೀನಿ ಅಂತ. ಇಲ್ಲ, ಚಂದ್ರು ಇತರರಷ್ಟೇ ಬೆಳೆದು ನಿಂತು ಇವತ್ತು ಪ್ಯಾನ್ ಇಂಡಿಯಾ ಲೆವೆಲ್ ನಿಂತಿದ್ದಾರೆ. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ಲೈಫ್. ಬಟ್ ಮತ್ತೆ ನಾವೇನಾದ್ರು ಕಾನ್ಫಿಡೆನ್ಸ್ ಕಳ್ಕೊಂಬಿಟ್ರೆ ಮತ್ತೆ ಅದು ಚಂದ್ರು ತುಂಬ ಚಿಕ್ಕವರಾಗ್ಬಿಡ್ತಾರೆ, ಇಲ್ಲ ಮೀಡಿಯಂ ಆಗ್ಬಿಡ್ತಾರೆ, ಇಲ್ಲ ಉದ್ದವಾಗೇ ಇರ್ತಾರೆ. ಉದ್ದವಾಗೇ ಇರಲಿ, ಬೆಳೀಲಿ, ಇಂಥವ್ರು ತಂಡ ಕಟ್ಕೊಂಡಿದ್ದಾರೆ. ಹಾಗಾಗಿ ಅವ್ರ ಜೀವನ ಯಾವತ್ತಿಗೂ ಯಶಸ್ವಿಯಾಗಿರುತ್ತೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಕಡೆಯ ಮ್ಯಾಜಿಕ್ಕನ್ನು ನಾನು ಡೆಡಿಕೇಟ್ ಮಾಡಿ ಮುಗಿಸ್ತೀನಿ. ನೋಡಿ, ನನ್ನ ಹತ್ರ ಸರ್ ಖಾಲಿ ಕವರ್ ಇದೆ, ಡಿಸೈನ್ ಎಂಪ್ಟಿ ಕವರ್. ಇದು 100 ರೂಪಾಯಿ ತೊಗೊಂಡು ಚಂದ್ರು ಹೊಟ್ಟಿದ್ದಲ್ಲ, ಅದಕ್ಕಿಂತ ಮುಂಚಿನ ಕತೆ. ಚಿತ್ರಗಳನ್ನು ನೋಡಿ, ಟೆಂಟ್ಗಳಲ್ಲಿ ನೋಡಿಕೊಂಡು ನಾನೇನಾದ್ರು ಆಗಬೇಕು ಆಗಬೇಕು ಅಂತ ಕನಸು ಕಾಣ್ತಾ ಇದ್ದಿ ಚಂದ್ರು ದಿನಗಳು. ಆದರೆ ಈ ಖಾಲಿ ಕವರು ಎನಿಬಡಿ ಕ್ಯಾನ್ ವಾಚ್ ದಿಸ್. ಆದರೆ ಈ ಖಾಲಿ ಕವರಲ್ಲಿ ಏನೋ ಒಂದು ಹಠ ಹುಟ್ಕೋತು ಚಂದ್ರು ಪ್ರಪ್ರಥಮವಾಗಿ ಒಂದು ಸುಂದರವಾದ ಕನ್ನಡ ಚಲನಚಿತ್ರರಂಗದ ತಾಜ್ ಮಹಲನ್ನು ನಿರ್ಮಾಣ ಮಾಡಿದ್ರು. ಸಿ ದಟ್ ಈಸ್ ದ ಬ್ಯೂಟಿ. ಅದಷ್ಟಕ್ಕೆ ನಿಲ್ಲಿಲ್ಲ ಅವ್ರದ್ದು. ಅದಾದಮೇಲೆ ಇನ್ನೂ ಸಿನಿಮಾ ಅವ್ರು ಬರೀ ಅವರೊಬ್ಬರೇ ಯಶಸ್ಸಾಗಲಿಲ್ಲ, ಆಗಿನ ದಿನಗಳಲ್ಲಿ ಹೆಸರೇ ಇಲ್ಲದಂಥ ಒಬ್ಬ ನಟ ಪ್ರವರ್ಧಮಾನಕ್ಕೆ ಬಂದುಬಿಟ್ಟ. ಹಿ ಹ್ಯಾಸ್ ಬಿಕಮ್ ಸೋ ಪಾಪ್ಯುಲರ್. ಇದು ಒಬ್ಬ ವ್ಯಕ್ತಿ ಬೆಳೆಯೋದ್ರ ದೊಡ್ಡ ಅನುಕೂಲ. ಅವ್ರು ಹೇಳಿದ್ರು, ನಾನು ಬೆಳೆದ್ರೆ ಇನ್ನೊಂದು 10 ಜನ ಬೆಳೀತಾರೆ, ಇನ್ನೊಂದು 10 ಜನ ಜೀವನ ಆಗುತ್ತೆ, ಹಾಗಾಗಿ ಬೆಳೆಸಿ, ತುಳಿಯೋ ಪ್ರಯತ್ನ ಬೇಡ ಅಂತ. ಮತ್ತೆ ಅವರ ಬತ್ತಳಿಕೆಯಲ್ಲಿ ಇನ್ನೂ ಸುಮಾರು ಸಿನಿಮಾಗಳು ಬಂತು, ಅದನ್ನು ತೆಗಿತೀನಿ, ಅದು ಇನ್ನೊಂದು ಮಜಲು, ಅದು ಕೂಡ ಯಶಸ್ಸಿನ ಸ್ತಂಭನೇ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಇದರಿಂದ 1000 ಬಾಕ್ಸ್ ತೆಗೆದ್ರೆ ನಿಮ್ಗೆ ಅನಿಸಲ್ವಾ? ಯಾಕೆ ಇವತ್ತು ನಾನು 1000 ತೆಗಿಯಲ್ಲ, 5 ಮಾತ್ರ ತೆಗಿತೀನಿ. ಯಾಕೆಂದ್ರೆ ಅವ್ರು 5 ಚಿತ್ರ ಮಾಡ್ತಾ ಇದ್ದಾರೆ. ಸಾಂಕೇತಿಕವಾಗಿ ಅವ್ರ 5 ಚಿತ್ರಗಳು, ಅವರ ಫಾದರ್ ಚಿತ್ರ ಕೂಡ ಅದ್ಭುತವಾಗಿ ಆಗಲಿ ಅನ್ನೋ ಒಂದು ಆಸೆಗೆ ಮತ್ತೊಂದು ಅವರ ಚಿತ್ರದ ಸಂಕೇತ.
ಸರ್ ಏನು ಇಲ್ಲ ಸರ್, ಜೀವನ ಖಾಲಿ ಅನ್ಕೋತಿದ್ವಿ. ಖಾಲಿ ಅಲ್ಲ, ಮನುಷ್ಯನ ತಾಕತ್ ಇದ್ರೆ ಹಿ ಕೆನ್ ಡೂ ವಂಡರ್ಸ್. ಮತ್ತೊಂದು ಸಾಧನೆ ಸಾಕಾ ಬೇಕಾ ಅನ್ನೋ ಪ್ರಶ್ನೆ ಬಂದು ತಂದಿಡ್ತಾರೆ ಅವ್ರು. ನೋಡಿಬೇಕಾರೆ 5 ಸಿನಿಮಾ ಮಾಡ್ತಾರೆ, ಮತ್ತೆ ಒಂದಷ್ಟು ಜಗತ್ತಿನ ಪರಿಚಯ, ಶ್ರೀಮಂತರ ಪರಿಚಯ, ತಾಕತ್ತಿರೋರ ಪರಿಚಯ ಆಗುತ್ತೆ, ಮತ್ತೆ ಇನ್ನೊಂದಷ್ಟನ್ನ ಅಚೀವ್ ಮಾಡ್ತಾರೆ, ತೆಗಿತಾ ಇರ್ತಾರೆ, ಬರ್ತಾನೆ ಇರುತ್ತೆ, ಅದೇ ಜೀವನ. ಸೊ ನೆವರ್ ಎಂಡಿಂಗ್, ಜೀವನ ಪೂರ್ತಿ ಯಶಸ್ಸುಗಳು ಸುರಿಮಳೆ ಆಗ್ತಾ ಇರುತ್ತೆ. ಸೊ ಇಂಥ ಒಬ್ಬ ನನ್ನ ಸ್ನೇಹಿತ ಚಂದ್ರು ಕಡೆಯವರೆಗೂ ಯಶಸ್ಸನ್ನ ಪಡೀಲಿ, ಹೆಚ್ಚು ಹೆಚ್ಚು ಎತ್ತರಕ್ಕೆ ಹೋಗ್ಲಿ ಅಂತ ಹೇಳ್ತಾ ನಾನು ನಿಮಗೆಲ್ಲ ನನ್ನ ವಂದನೆ ತಿಳಿಸ್ತೀನಿ. ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ಸ್. ನಿಮ್ಮ ಹತ್ರ ತುಂಬ ಚೆನ್ನಾಗಿತ್ತು. ಅಲ್ಲಪ್ಪ ಚೇರ್, ಅಲ್ಲ ಇದಕ್ಕೆ ಕೇಕ್ ತಿರುಪ್ತಿ ಪ್ರಸಾದ. ಇನ್ನೊಂದು ಟೇಬಲ್ ಬೇಕಾಗುತ್ತೆ, ಕೇಕ್ ಸಾಲ. ಲಾಸ್ಟ್ ಟೈಮ್ 3 ಫ್ಲೋರ್ ಇತ್ತಲ್ಲ, ಅದು ಬರ್ತಾ ಇದೆ ಸರ್. ಕ್ಲಾಪ್ ಎಲ್ಲ ಇತ್ತಲ್ಲ ಸರ್. ಚಂದ್ರ ಸರ್ ಒಂದೇ ನಿಮಿಷ, ಒಂದು ಲುಕ್ಕಿಲಿ ಪಾಪ ಇಲ್ಲೋಡ. ಮೇಡಮ್ ಮೇಡಮ್ ಮೇಡಮ್, ಒಂದೇ ಒಂದು ಲುಕ್ಕಿಲಿ ಇಲ್ಲಿ. ಓಕೆ ರಲಿ ಮಾಡಿ. ಚಂದ್ರ ಸರ್ ಒಂದ್ ನಿಮಿಷ, ನೀನ್ ಈ ಕಡೆ ಬಾ ಪುಟ, ನೀನ್ ಈ ಕಡೆ ಬಾ ಅಪ್ಪನ ಪಕ್ಕ. ಮೇಡಮ್ ಮೇಡಮ್ ಒಂದ್ ನಿಮಿಷ ಚಂದ್ರ ಸರ್. ಒಂದ್ ನಿಮಿಷ ಒಂದ್ ನಿಮಿಷ ಸ್ವಲ್ಪ ಜಾಗ ಬಿಡಿ. ಏ ಸರಿ, ಪೇಟ ಸರಿ ಮಾಡಿಲ್ಲ, ಪೇಟ ಸರಿ ಮಾಡ್ಬಿಟ. ಹಾ ಹಂಗೆ ಅಮ್ಮ ಈ ಕಡೆ. ಹಾ ಚಂದ್ರ ಈ ಕಡೆ ಈ ಕಡೆ ಈ ಕಡೆ ಚಂದ್ರ ಫುಲ್ ಫ್ಯಾಮಿಲಿ ಬರಲಿ. ಮಗು ಮಧ್ಯದಲ್ಲಿ ನಿಲ್ಬಿಡಿ. ನಾರಾಯಣ್ ನಾರಾಯಣ್ ಆಗ ಆರ ಇಟ್ಕೊಳ್ಳಿ, ಆರ ಇಟ್ಕೊಳ್ಳಿ. ಹಾ ಒಂದ್ ನಿಮಿಷ ನಿಂತ್ಕೊಳ್ಳ. ಹಾ ಮಲ್ಲ ಮಲ್ಲ ನಿಂತ್ಕೊಳ್ಳ, ಒಂದೇ ಒಂದು ಫೋಟೋ ರೆಡಿ. ಬೇಡ 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 ಬೇಡ, ಸರಿ ಹಾಕಿಲ್ಲ ಮಲ್ಲ. ಸರಿ ಮಾಡ ಬಿಟ್ಟಿದೆ. ಹಾ ಬೆಳ್ಳು. ಓಕೆ ಓಕೆ ಓಕೆ. ಇಲ್ಲೋಡಮ್ಮ ಇಲ್ಲೋಡಮ್ಮ ಇಲ್ಲಿ 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 ಚಂದ್ರ ಸರ್ ಸ್ಮೈಲ್ ಇರಲಿ. ಹೊಡ್ಕೊಳ್ಳ ಸರ್ ಸರ್ ಹಂಗಿರ್ಲಿ 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 ಹಂಗಿರ್ಲಿ. ವಿಡಿಯೋ ತಗೋ, ವಿಡಿಯೋ ತಗೋತಾರೆ ಹಿಂದ್ಗಡೆ.